ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್. ಇವತ್ತು ಪ್ಯೂರ್ ನಾಟಿ ಕೋಳಿ ಫಾರ್ಮ್ ಹತ್ರ ಬಂದಿದ್ದೀನಿ. ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ತೀನಿ. ಯಾವ ರೀತಿಯೆಲ್ಲ ಮಾಡ್ಬೋದು ಈ ಒಂದು ಬ್ರಾಯ್ಲರ್ ಕೋಳಿ, ಮತ್ತು ಇನ್ನೊಂದು ಮೊಟ್ಟೆ ಕೋಳಿ, ಅದ್ರ ಬದಲು ಮತ್ತು BV380 ಕೋಳಿ ಬದಲು ಈ ಒಂದು ನಾಟಿ ಕೋಳಿಯನ್ನು ಸಾಕೋದ್ರಿಂದ ನಾವು ಎಷ್ಟು ಆದಾಯವನ್ನು ಗಳಿಸ್ಬೋದು, ಇದರ ಒಂದು ಆದಾಯ ವೆಚ್ಚಗಳ ಬಗ್ಗೆ, ಮತ್ತು ಇದನ್ನು ಯಾವ ರೀತಿಯಲ್ಲಿ ಸಾಕಬೇಕು, ಮತ್ತು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಯಾವ ರೀತಿ ನೋಡ್ಕೋಬೋದು, ರೋಗ ರುಜಿನಗಳು ಯಾವುದೇ ರೀತಿಯಾದ ಬರದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೋಡ್ಕೋಬೋದು ಅನ್ನೋಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಾಟಿ ಕೋಳಿಗೆ ಮಾಡುವಂಥ ಸೆಡ್. ಆ್ಯಕ್ಚುಲಿ ಇದು ನಮ್ಮ ಮೊದಲಿದ್ದಂಥದ್ದು ಇಲ್ಲಿ ಮೇಕೆ ಫಾರ್ಮ್ ಇತ್ತು. ಮೇಕೆ ಫಾರ್ಮ್ ಅಂತ ಇರುವಂಥ ಜಾಗನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರುವಂಥದ್ದು. ಮೇಲ್ಗಡೆ ಇರುವಂಥದ್ದು ಒಂದು 3 ತಿಂಗಳು ಆಗಿರುವಂಥ ಕೋಳಿಗಳು ಅಲ್ಲಿ ನಾವು ಸಾಕಾಣಿಕೆ ಮಾಡ್ತಿರುವಂಥದ್ದು. ಕೆಳಗಡೆ ಇರುವಂಥ ಒಂದು ಏರಿಯಾ ಬಂದುಬಿಟ್ಟು ಅದು ಒಂದು ದಿನದ ಮರಿಯಿಂದ ಹಿಡಿದು ಟೋಟಲಿ ಒಂದು 2 ತಿಂಗಳು ಮರಿವರೆಗೂ ನಾವು ಅಲ್ಲಿ ಕಾಪಾಡ್ತೀವಿ. ಅದಾದ ನಂತರ ಮತ್ತೆ ಮೇಲ್ಗಡೆ ಬಿಡ್ತೀವಿ. ಇನ್ನು ಬೆಳಗ್ಗೆ ಟೈಮ್ನಲ್ಲಿ ಅಲ್ಲಿ 3 ತಿಂಗಳು ಇರುವಂಥ ಮರಿಗಳನ್ನ ನಾವು ಕೆಳಗಡೆ ಈ ವರಾಂಡದಲ್ಲಿ ಬಿಡ್ತೀವಿ, ಅದು ಮೇವು ಮೇಯೋದಿಕ್ಕೆ ಅಂತೇಳಿ ಬಿಡ್ತೀವಿ. ಈಗ ನಾವೇನು ಇಲ್ಲಿ ಏನು ಕಾಣ್ತಾ ಇದೆಯೋ ಈ ಮೆಷನ್ ಅಂತ ಕಾಣ್ತಾ ಇದೆಯೋ, ಎಲ್ಲ ಮೆಷ್ಗಳನ್ನು ಹಾಕಿರುವಂಥ ಉದ್ದೇಶ ಬಂದುಬಿಟ್ಟು ಯಾವುದೂ ಕೂಡ ಈಗ ಕೀರಗಳಾಗಿರ್ಬೋದು ಅಥವಾ ಅವುಗಳು ಯಾವುದೇ ರೀತಿಯಾದ ಹುಳ ಉಪ್ಪುಗಳು ಯಾವುದೇ ರೀತಿಯಾದ ಹೋಗ್ಬಾರ್ದು ಒಳಗಡೆ ಅನ್ನೋ ರೀತಿ ಹಾಕಿರುವಂಥದ್ದು. ಈ ರೀತಿ ಗೇಟ್ನ ನಾವು ಮಾಡ್ಕೊಂಡಿರ್ತೀವಿ. ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದರೆ, ನೀವು ಯಾರೇ ಮಾಡಬೇಕಾದ್ರೂ ಕೂಡ ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿಯಲ್ಲಿ ಇದೇನು ಗ್ರೀನ್ ಮೆಷ್ ಅಂತ ಹೇಳ್ತಿದ್ದಾರೋ, ಈ ಗ್ರೀನ್ ಮೆಷನ್ನ ನೀವು ಯೂಸ್ ಮಾಡ್ಬೋದು. ಜೊತೆಗೆ ಇಲ್ಲಿ ಇಷ್ಟು ಒಂದು ಹೈಟ್, ಒಂದು ಸುಮಾರು ಒಂದು 1 ಅಡಿ ಕೆಳಗಡೆ, ಒಂದು 2 ಅಡಿಯಷ್ಟು ಇದು ಮಾಡಿ ಪಾಯ ಮಾಡಿಕೊಂಡು ಮೇಲುಗಡೆ 1 ಅಡಿಯಷ್ಟು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದ ಹಾವುಗಳಾಗಲಿ ಅಥವಾ ಕೀರೆಗಳಾಗಲಿ ಹೋಗೋದಿಲ್ಲ. ನೋಡಿ, ಎಲ್ಲ ಕೂಡ ಪ್ಯೂರ್ಲಿ ಒಂದು ಲಾಕ್ ಆಗಿದೆ. ಹಾಗಾಗಿ ಕೆಲವೊಂದು ಏನು ಮಾಡ್ತಾವೆ, ಕೋಳಿಗಳು ಈ ರೀತಿ ಕಟ್ ಮಾಡಿಬಿಡ್ತವೆ. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡ್ತವೆ. ಇದೇ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಗ್ರೀನ್ ಟೈಪ್ ಇರೋದ್ರಿಂದ ಕೆಲವೊಂದು ಕಟ್ ಮಾಡ್ತವೆ. ಹಾಗಾಗಿ ನಾವು ಇದಕ್ಕೆ ಒಂದು ಐಡಿಯಾ ಮಾಡಿದ್ದೀವಿ, ಈ ರೀತಿಯಲ್ಲಿ ಮಾಡ್ಬೋದು. ನೋಡಿ, ಇದನ್ನು ಅಕ್ರಲಿಕ್ ಸೀಟ್ ಅಂತೇಳಿ ಹಾಕಿದ್ದೀವಿ. ಇದನ್ನು ಈಗ ಬಂದಾಗ ಏನು ಅಕಸ್ಮಾತ್ ಕುಟುಕಿದ್ರು ಕೂಡ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ. ನಮ್ಮೊಂದು ಗ್ರೀನ್ ಮ್ಯಾಟ್ ಡ್ಯಾಮೇಜ್ ಆಗೋದಿಲ್ಲ. ಎಲ್ಲ ಕಡೆಯೂ ಕೂಡ ಇದೇ ರೀತಿಯಲ್ಲಿ ಹಾಕಿದ್ದೀವಿ. ಇಷ್ಟು ಪೂರ್ತಿ ಬೌಂಡ್ರಿಲಿ ಕೂಡ ಇದೇ ರೀತಿಯಲ್ಲಿ ಹಾಕಿದ್ದೀವಿ. ಹಾಗಾಗಿ ನಮಗೆ ಯಾವುದೇ ರೀತಿಯಾದ ಡ್ಯಾಮೇಜ್ಗಳಾಗೋದಿಲ್ಲ, ನೀಟಾಗಿ ನೋಡ್ಕೋಬೋದು. ಈಗ ಅಲ್ಲೇನು ನಾವು ಒಂದು 3 ತಿಂಗಳು ಕೋಳಿ ಇದೆಯೋ ಅದನ್ನು ನಾವು ಬೆಳಿಗ್ಗೆ ಟೈಮ್ನಲ್ಲಿ ಈ ರೀತಿ ಬಿಡ್ತೀವಿ. ಇದೆಯೋ ಇಲ್ಲಿ ಸಾಧ್ಯವಷ್ಟು ನಾವು ಬೆಳೆ ಬೆಳೆಸಿದ್ರು ಅನುಕೂಲ. ಯಾಕೆ ಹೆಸರು ಮೇಯೋದಿಕ್ಕೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಾಂಗ್ರೆಸ್ ಸತೆಗಳು ಇವೆಲ್ಲ ಇತ್ತು ಆಲ್ರೆಡಿ, ಇವು ಮೇವಿಗೆ ಅಂತ ಅಂದ್ಬಿಟ್ಟು ಇವೆಲ್ಲ ತಿನ್ಕೊಂಡಿರುವಂಥದ್ದು ಇಲ್ಲಿ ವರಾಂಡಿಗೆ ಬಿಟ್ಟಿರ್ತೀವಿ. ಅದಾದ ನಂತರ ಒಳಗಡೆ ಬಿಟ್ಟಾಗ ಮೇವು ಹಂತಂತವಾಗಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿಯಲ್ಲಿ ನಾವು ಅದಕ್ಕೆ ಫುಡ್ ಕೊಡ್ತಾ ಇರ್ತೀವಿ. ಈಗ ಟೋಟಲಿ ನಿಮಗೆ ಯಾವ ರೀತಿ ಹಂತಂತವಾಗಿ ತೋರಿಸೋದಕ್ಕೆ ನಾನು ಹೋಗ್ತಿರುವಂಥದ್ದು. ಈಗ ಮೊದಲನೇ ದಿನದಿಂದ ಕೋಳಿನ ನಾವು ಬೇರೆ ಕಡೆಯಿಂದ ತರ್ಬೋದು ಅಥವಾ ಇಲ್ಲೇ ಕೂಡ ನಮ್ಮ ಕೋಳಿ ಕಡೆಯಿಂದನೂ ಹ್ಯಾಚಿಂಗ್ ಮಾಡ್ಕೋಬೋದು. ಈಗ ನಮ್ಮ ಒಳಗಡೆ ಇರುವಂಥ ಮರಿಗಳು ಯಾವ ರೀತಿ ಇದೆ, ಅದರ ಒಂದು ಬೆಳವಣಿಗೆ ಹೇಗಿದೆ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಬಂತು ಅಂತಂದರೆ ಈ ರೀತಿ ಪಾರ್ಟಿಷನ್ ಮಾಡ್ಕೊಂಡಿರ್ತೀವಿ. ಇಲ್ಲೇನು ನಾವು ಈಗೇನು ಪಾರ್ಟಿಷನ್ ಮಾಡಿದ್ದೀವೋ ಹಂತಂತವಾಗಿ ಮಾಡ್ಕೊಂಡಿರುವಂಥದ್ದು. ಈಗ ಇಲ್ಲಿ ನಾವು ಇಟ್ಟಿರುವಂಥ ಕೋಳಿ ಬಂದುಬಿಟ್ಟು ಒಂದು 10 ದಿನದ ಕೋಳಿಗಳಿರುವಂಥದ್ದು. ಇಲ್ಲಿ ಆ್ಯಕ್ಚುಲಿ ನಾವೇನು ಹ್ಯಾಚಿಂಗ್ ಮಾಡಿರ್ತೀವೋ ಆ ಮರಿಗಳನ್ನೆಲ್ಲನೂ ಕೂಡ 1 ದಿನದ ಮರಿಯಿಂದನೇ ನಾವಿಲ್ಲಿ ಹಾಕಿರ್ತೀವಿ. ಯಾಕೆ ಅಂತಾರೆ, ಈ ರೀತಿಯ ಒಂದು ಪಾರ್ಟಿಷನ್ ನಾವು ಹಾಕಿರುವಂಥ ಉದ್ದೇಶ ಏನಂತಂದರೆ, ಇದು ಒಂದ್ರ ಮೇಲೊಂದು ಮರಿಗಳು ಹತ್ಬಿಟ್ಟು ಕೆಲವೊಂದು ಸಾಯ್ತಾ ಇರ್ತವೆ. ಹಾಗಾಗಿ ನಾವು ಈ ರೀತಿಯಾದ ಒಂದು ಪಾರ್ಟಿಷನ್ ಮಾಡಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಈ ರೀತಿ ನೋಡೋದಾದರೆ, ಈಗ ಇಷ್ಟೊಂದು ಮರಿಗಳಿವೆ ಇಲ್ಲಿ. ಇಲ್ಲಿ ಮರಿಗಳಿರುವಾಗ ಏನಾಗುತ್ತೆ ಅಂತಂದರೆ, ಈಗ ನಾವು ಕೆಲವೊಂದು ಸ್ಕ್ವೇರ್ ಟೈಪಲ್ಲಿ ಕೆಲವರು ಮಾಡಿಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಅವೇನಾಗ್ತಿದೆ ಅಂದರೆ ಒಂದ್ರ ಮೇಲೆ ಕೂತ್ಕೊಂಡು ಅವು ಸಾಯ್ತಾಯಿದ್ದವು, ಮೊರ್ಟಾಲಿಟಿ ಜಾಸ್ತಿ ಆಗ್ತಾಯಿದ್ದವು. ಹಾಗಾಗಿ ಈಗ ಸರ್ಕಲ್ ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಸಪೋಸ್ ಹತ್ತಕ್ಕೆ ಹೋದ್ರೂ ಕೂಡ ಇಲ್ಲೇನು ಹತ್ತಕ್ಕೆ ಬಂತಲ್ಲಿ ಅವಾಗ ಜಾರ್ಕೊಂಡು ಬಿದೋಗುತ್ತೆ. ಈಗ ಹಿಂಗೆ ಹತ್ತಾಯಿದೆ ಅಂತಂದರೆ ಜಾರ್ ಬೀಳುತ್ತೆ. ಹಾಗಾಗಿ ಎಲ್ಲ ಕೂಡ ಸರ್ಕಲ್ ಟೈಪಲ್ಲಿ ಅಲ್ಲೇ ಇರ್ತವೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ಮಾಡುವಂಥದ್ದು. ಈ ರೀತಿ ಒಂದು 5 ಅಡಿಗೆ ಈ ರೀತಿ ಸರ್ಕಲ್ ಮಾಡಿಬಿಟ್ಟು ಒಂದಷ್ಟು ಮರಿಗಳನ್ನ ಬಿಡುವಂಥದ್ದು. ಒಂದು 500 ರಿಂದ 1,000 ಮರಿಗಳು ಕೂಡ ಈ ಒಂದು ಜಾಗಕ್ಕೆ ನಾವು ಬಿಡ್ಬೋದು. ಇದು ಕೆಳಗಡೆಗೆ ಬೆಡ್ ವ್ಯವಸ್ಥೆ ಏನು ಮಾಡ್ತೀವಿ ಅಂತಂದರೆ, ಈಗ ಖಾಲಿ ಜಾಗದಲ್ಲಿ ನಾವು ಇದನ್ನು ಮರಿಗಳನ್ನ ಬಿಡೋದಿಲ್ಲ. ಅವು ಕೂಡ ಕೆಲವೊಂದು ಶೀತ ಇರ್ತದೆ ಜಾಗ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಈ ರೀತಿ ಭತ್ತದ ಜೇಳಿರುತ್ತೆ ನೋಡಿ, ಈ ರೀತಿ ಭತ್ತದ ಜೇಳನ್ನು ನಾವು ತೊಗೊಂಡಿರ್ತೀವಿ. ಈ ಭತ್ತದ ಜೇಳನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ತೀವಿ, ಒಂದು ಲೇಯರನ್ನು ಫಾರ್ಮೇಷನ್ ಮಾಡ್ತೀವಿ. ಸುಮಾರು ನೋಡಿ, ಇಷ್ಟು ಎತ್ತರ ಇದೆ, ಇಷ್ಟು ಹಾಕಿರ್ತೀವಿ ನಾವು. ಸುಮಾರು ಒಂದು 2 ರಿಂದ 3 ಇಂಚಷ್ಟು ಹಾಕಿರ್ತೀವಿ ಇದನ್ನು. ಇದ್ರ ಮೇಲೆ ನಾವು ಮರಿಗಳನ್ನ ಬಿಡುವಂಥದ್ದು. ಇವಕ್ಕೆ ಬೇಕಾಗಿರುವಂಥ ಅಕಸ್ಮಾತ್ ಏನಾದರೂ ನಮಗೆ ಬೆಳಿಗ್ಗೆ ಟೈಮ್ನಲ್ಲಿ ಅದು ಸ್ವಲ್ಪ ಶೀತ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ಅವಕ್ಕೆಲ್ಲ ಸ್ವಲ್ಪ ಶಾಖ ಬೇಕಾಗುತ್ತೆ, ಸ್ವಲ್ಪ ಬೆಚ್ಚಗಿರಬೇಕು ಮರಿಗಳು.
ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು ಈ ರೀತಿ ಲೈಟ್ಗಳನ್ನ ಹಾಕಿರ್ತೀವಿ. ಪ್ರತಿಯೊಂದು ಏನು ಮರಿಗಳೇನಿದೆಯೋ, ಕೋಳಿ ಮರಿಗಳೇನಂತ ಇದೆಯೋ, ಆ ಮರಿಗಳಿಗೆ ಪ್ರತಿಯೊಂದು ಕೋಳಿಯೂ ಕೂಡ ಒಂದು 2 ವ್ಯಾಟಷ್ಟು ಒಂದು ನಮಗೆ ಸಾಕಬೇಕಾಗುತ್ತೆ. ಹಾಗಾಗಿ ನಾವು ಇಷ್ಟು ಕೋಳಿಗಳಿಗೆ ಒಂದು 100 ವ್ಯಾಟ್ ಬಲ್ಬ್ಗಳನ್ನು ನಾವು ಯೂಸ್ ಮಾಡಿರ್ತೀವಿ. ಆವಾಗ ಇವೆಲ್ಲದಕ್ಕೂ ಕೂಡ ಸಫಿಷಿಯೆಂಟಾಗಿ ನಮಗೆ ಸಾಕ ಸಿಗುತ್ತೆ. ಜೊತೆಗೆ ಅಕಸ್ಮಾತ್ ಏನಾದರೂ ಈ ಸಮಯದಲ್ಲಿ ಏನಾದರೂ ಪವರ್ ಕಟ್ ಆಯಿತು ಅಂತಂದರೆ, ಇಲ್ಲಿ ನಾವು ಇಟ್ಟಿದ್ದೀವಿ ನೋಡಿ, ಇದು ಟಿನ್ ಇಟ್ಟಿದ್ದೀವಿ. ಈ ಟಿನ್ಗೆ ನಾವೇನು ಮಾಡ್ತೀವಿ, ಇದ್ಲು ಹಾಕ್ತೀವಿ. ಇದ್ಲು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶಾಖ ಕೊಡ್ತೀವಿ. ಶಾಖ ಕೊಟ್ಟಾಗ ಆ ಜಾಗದಲ್ಲಿ ಏನಾಗುತ್ತೋ ಈಟ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಅವೆಲ್ಲ ಕೂಡ ಬೆಚ್ಚಗಿರ್ತವೆ. ಈ ಒಂದು ಪರ್ಪಸ್ಗೋಸ್ಕರ ನಾವು ಮಾಡಿರುವಂಥದ್ದು ಇಲ್ಲೆಲ್ಲ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದರಲ್ಲೇ ಕೂಡ ಒಂದು 2,000-3,000 ಮರಿಗಳನ್ನೂ ಕೂಡ ಬಿಡ್ಬೋದು, ಆದರೆ ಮೊರ್ಟಾಲಿಟಿ ಜಾಸ್ತಿ ಆಗುತ್ತೆ. ಒಂದ್ರ ಮೇಲೆ ಕೂತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಎಲ್ಲನೂ ಕೂಡ ಪಾರ್ಟಿಷನ್ ಮಾಡ್ತೀವಿ. ಒಂದು 500 ಅಷ್ಟು ಬಿಡ್ತೀವಿ. ಕೆಲವೊಂದು 1,000 ಬಿಡ್ಬೋದು. ಈ ಒಂದು ಏನು ಒಂದು ಮೆಜರ್ಮೆಂಟ್ ಇದೆಯೋ ಇದಕ್ಕೆ 1,000 ಮರಿಗಳನ್ನೂ ಕೂಡ ಬಿಡ್ಬೋದು. ಆದರೆ ಸೇಫ್ ಜೋನಲ್ಲಿ ನಾವು ಬಿಡುವಂಥದ್ದು ಒಂದು 500 ಮರಿಗಳನ್ನ ಬಿಡ್ತೀವಿ. ಎಲ್ಲ ಕೂಡ ಈ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ನೀವು ಯಾವುದು ಹ್ಯಾಚಿಂಗ್ ಆಗುತ್ತೆ ಮರಿಗಳು ಎಲ್ಲರೂ ಕೂಡ ಈ ರೀತಿ ಮಾಡುವಂಥದ್ದು. ಈಗ ನಮಗೆ ಏನು ಫುಡ್ ಹಾಕಿರ್ತೀವಿ, ಫುಡ್ ಹಾಕಿದಾಗ ಅವಕ್ಕೆ ನೀರು ಕುಡಿಯುವಂಥ ವ್ಯವಸ್ಥೆ ಈ ರೀತಿ ಮಾಡಿರ್ತೀವಿ. ಇದಕ್ಕೊಂದು ಸುಮಾರು ಒಂದು 5 ಲೀಟ್ರ್ ಹಿಡಿಯುವಂಥ ಒಂದು ಇದು, ಇದಕ್ಕೆ ನೀರು ಹಾಕಿರ್ತೀವಿ. ಇಲ್ಲಿ ನೀರು ಏನು ಒಳಗಡೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ಕುಡಿತಾ ಇರ್ತವೆ. ಆ ರೀತಿಯಲ್ಲಿ ಮಾಡಿರ್ತೀವಿ. ಇದಕ್ಕೆ ಆಹಾರ ಅಂತ ಅನ್ನೋದಾದರೆ ನಾವು ಎಲ್ಲ ಕೂಡ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಕೊಡುವಂಥ ಆಹಾರಗಳು. ಪ್ರತಿಯೊಂದು ಕೂಡ ಆಹಾರ ನಾವೇನು ಕೊಡ್ತೇವೋ, ಏನು ನಾವು ಫಾರ್ಮ್ ಅಂತ ಮೇಂಟೈನ್ ಮಾಡಿದೆಯೋ, ಪ್ರತಿಯೊಂದು ಕೂಡ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇರುವಂಥದ್ದು. ಜನಗಳಿಗೆ ಒಂದು ಒಳ್ಳೆಯ ಒಂದು ಕೋಳಿಯನ್ನು ಕೊಡುವಂಥದ್ದು, ಒಂದು ಮೊಟ್ಟೆ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದು ಕೋಳಿಗಳನ್ನ ಕೊಡುವ ಒಂದು ಪರ್ಪಸ್ಗೋಸ್ಕರ ನಾವು ಮಾಡ್ತಾ ಇರುವಂಥದ್ದು. ಫ್ರೀ ಸ್ಟಾರ್ಟ್ ಅಂತಂದ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಒಂದು 1 ದಿನದಿಂದ 2 ತಿಂಗಳವರೆಗೂ ಕೂಡ ಇದೇ ಒಂದು ಫುಡ್ಡನ್ನು ನಾವು ಕೊಡ್ತೀವಿ. ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ ಶ್ರೇಷ್ಠ ಅಂತಂದ್ಬಿಟ್ಟು ನಾವು ಈ ಒಂದು ಫುಡ್ಡನ್ನು ನಾವು ಕೊಡ್ತೀವಿ. ಈ ಫುಡ್ಡನ್ನು ನಾವು ಪ್ರತಿ ಬೆಳಿಗ್ಗೆ ಕೊಡ್ತಾ ಇರುವಂಥದ್ದು ಕಂಟಿನ್ಯೂ ಕೊಡ್ತೀವಿ. ನೋಡಿ ಈ ರೀತಿ ಇರುತ್ತೆ ಫುಡ್ ಇರುತ್ತೆ ನೋಡಿ, ಈ ಥರ ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ಫುಡ್. ಇದು ನೋಡೋಕೆ ಈ ರೀತಿ ಇರುತ್ತೆ. ಇದನ್ನು ಫ್ರೀ ಸ್ಟಾರ್ಟ್ ಅಂತ ಹೇಳ್ತೀವಿ. ಇದು ಮರಿಗಳು ಕೊಡುವಂಥ ಫುಡ್ಡು. ಕೆಲವೊಂದು ಮರಿ ಕೊಡುವಂಥದ್ದಿರುತ್ತೆ, ದೊಡ್ಡವು ಕೊಡುವಂಥದ್ದಿರುತ್ತೆ. ಅದನ್ನು ನೋಡಿ ತೊಗೊಳ್ಬೇಕಾಗುತ್ತೆ. ಶ್ರೇಷ್ಠ ಅನ್ನುವಂಥ ಕಂಪ್ನಿ ಕಡೆಯಿಂದ ತೊಗೊಂಡಿರುವಂಥದ್ದು ನೋಡಿ, ಇದು ಮರಿಗಳು ಕೊಡುವಂಥ ಫುಡ್ಡು. ಇದನ್ನು ನಾವು ಮರಿಗಳಿಗೆ ಹಾಕ್ತೀವಿ. ಇದನ್ನು ಯಾವ ಟೈಮಲ್ಲಿ ಹಾಕ್ತೀವಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹಾಕ್ತೀವಿ. ಇದು ಈ ಮರಿಗಳಿಗೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಅಂತ ಹಾಕ್ತೀವಿ. ಈಗ ಅವು ಆ ಟೈಮಲ್ಲಿ ತಿನ್ಕೊಳ್ತವೆ. ಅದಕ್ಕೆ ಪಕ್ಕದಲ್ಲಿ ಕೂಡ ನೀರಿಟ್ಟಿರ್ತೀವಿ, ನೀರನ್ನು ತೊಗೊಳ್ತವೆ. ಹಾಗಾಗಿ ಇದಕ್ಕೆಲ್ಲ ಕೂಡ ಸಫಿಷಿಯೆಂಟಾಗಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾವು ನೋಡ್ಕೊಳ್ತೇವೆ. ಒಂದು 2 ತಿಂಗಳವರೆಗೂ ಕೂಡ ಇದೇ ರೀತಿಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಕೊಡ್ತಾ ಇರ್ತೀವಿ. 3 ಟೈಮಲ್ಲಿ ಕೂಡ ಈ ರೀತಿ ನಾವು ಫುಡ್ಡನ್ನು ಕೊಡ್ತೀವಿ. ಜೊತೆಗೆ ನೀರು ವ್ಯವಸ್ಥೆ ಅದೇ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ಇನ್ನು ಈ ಒಂದು ಜಾಗದಲ್ಲಿ ಈ ಮರಿಗಳೇನಿರ್ತವೋ, ಈ ಮರಿಗಳು ಆ ಒಂದು ತಿಂದಂಥ ಆಹಾರಗಳನ್ನ ಜೊತೆಗೆ ಪಿಕ್ಕೆ ಹಾಕ್ತವೆ ನೋಡಿ. ಆ ಪಿಕ್ಕೆ ಹಾಕುವಂಥ ಸಂದರ್ಭದ ಏನಾಗುತ್ತೆ ಅಂದರೆ ಇವೆಲ್ಲ ಕೂಡ ಈಗ ನೋಡಿ ನೋಡಿ ಈ ರೀತಿ ನೋಡಿ ಪಿಕ್ಕೆ ನೋಡಿ ಈ ರೀತಿ ಇದೆ ನೋಡಿ, ನಿಮಗೆ ಈ ರೀತಿ ಇರುತ್ತೆ ಪಿಕ್ಕೆಗಳು. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಇದು ಕೂಡ ಆಹಾರ ಅಂತ ಅಂದ್ಬಿಟ್ಟು ಆ ಮರಿಗಳು ತಿನ್ನಕ್ಕೆ ಹೋಗ್ತವೆ. ಆ ತಿನ್ನಕ್ಕೆ ಹೋದಾಗ ಅವು ಸಾಧ್ಯವಾದಷ್ಟು ಆರೋಗ್ಯ ಹಾಳಾಗ್ಬೋದು. ಹಾಗಾಗಿ ನಾವೇನು ಮಾಡ್ತೀವಿ, ಇದಕ್ಕೆ ಇಲ್ಲಿ ನಾವು ಒಂದು ಸ್ಪ್ರೇ ಅಂತ ಹೊಡಿತೀವಿ. ಇದು ಸ್ಪ್ರೇ ಅಂತ ಹೊಡಿತೀವಿ ನಾವು. ಈ ಒಂದು ಸ್ಪ್ರೇನ ಇದರಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕೀಬಾ ಶೀಲ್ಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ಪ್ರೇ ಮಾಡ್ತೀವಿ. ಪ್ರತಿಯೊಂದು ಏನು ನಾವು ಈ ಒಂದು ಜಾಗ ಇದೆ, ಈ ಜಾಗ ಫುಲ್ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇದ್ರ ಮೇಲೆ ಈ ಒಂದು ಸ್ಪ್ರೇ ಕೂತ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳಿ. ಇದ್ರ ಈ ಫುಡ್ ಮೇಲೆ, ಈ ಒಂದು ವೇಸ್ಟೇಜ್ ಮೇಲೆ, ಈಗ ಏನು ಪಿಕ್ಕೆ ಅಂತ ಮಾಡಿತ್ತೋ, ಈ ಪಿಕ್ಕೆ ಮೇಲೆ ಈ ಒಂದು ಸ್ಪ್ರೇ ಕೂತ್ಕೊಳ್ತು ಅಂದಾಗ ಏನಾಗುತ್ತೆ, ಇದನ್ನು ಅಕಸ್ಮಾತ್ ಅವೇನಾದ್ರು ತಿಂದರೂ ಕೂಡ ಅವು ಆರೋಗ್ಯಕ್ಕಿರ್ತವೆ. ಯಾವುದೇ ಕಾರಣಕ್ಕೂ ಕೂಡ ಅನಾರೋಗ್ಯದಿಂದ ಪ್ರಾಬ್ಲಮ್ ಆಗುತ್ತೆ ನೋಡಿ. ಆ ಒಂದು ಇದಾಕಿದ್ದೀನಿ, ಫುಡ್ ಹಾಕಿದ್ದೀನಿ, ಎಷ್ಟು ನೀಟಾಗಿ ಅವು ತಿಂತಾ ಇದ್ದಾವೆ. ಈ ರೀತಿಯಲ್ಲಿ ಅವಕ್ಕೆ ನಾವು ಸೆಟ್ ಮಾಡಿಬಿಟ್ಟಿರ್ತೀವಿ. ಇಂತಿಂಥ ಟೈಮಲ್ಲಿ ನಾವು ಫುಡ್ ಹಾಕ್ತೀವಿ ಅಂತ. ಆ ಟೈಮಲ್ಲಿ ಅವು ಆರಾಮಾಗಿ ಬಂದು ತಿಂತವೆ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಮಲಗಿರ್ತೇವೆ. ಈ ರೀತಿಯಲ್ಲಿ ಇದು ಶೀಲ್ಡನ್ನು ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ನಮಗೆ ಮರಿಗಳು ಗ್ರೌತ್ ಕೂಡ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಪಿಕ್ಕೆಗಳು ತಿಂದ್ರೂ ಕೂಡ ಅವು ಕಾಯಿಲೆಯಿಂದ ಬೆಳೆದಿಲ್ಲ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದು ಬರ್ಡ್ ಬೂಸ್ಟರ್ ಅಂತ ಅಂದ್ಬಿಟ್ಟು ಬೆಳಿಗ್ಗೆನ ಟೈಮಲ್ಲಿ ಆ ಒಂದು ಮರಿಗಳಿಗೆ ನಾವು ಕೊಡುವಂಥ ಬೂಸ್ಟರ್ ಅಂತೇಳಿ, ನಾವೇನು ಈಗ ಒಂದು ಬೂಸ್ಟ್ ಆರ್ಲಿಕ್ಸ್ ಏನು ತೊಗೊಳ್ತೀವೋ ಬೆಳಗಿನ ಟೈಮ್ನಲ್ಲಿ, ಅದೇ ರೀತಿಯಲ್ಲಿ ಇವಕ್ಕೂ ಕೂಡ ಬರ್ಡ್ ಬೂಸ್ಟರ್ ಅಂತಂದ್ಬಿಟ್ಟು ಕೀಬಾ ಕಂಪ್ನಿ ಕಡೆಯಿಂದ ಸಿಗುವಂಥ ಒಂದು ಪ್ರಾಡಕ್ಟ್ ಇದು. ಇದು ಪೌಡರ್ ಟೈಪಲ್ಲಿ ಇರ್ತದೆ. ಇನ್ನೆಲ್ಲ ಕೂಡ ನಮಗೆ ಲಿಕ್ವಿಡ್ ಟೈಪಲ್ಲಿ ಇರ್ತದೆ, ಅದನ್ನು ಕೂಡ ನಾವು ನೀರಿನೊಳಗೆ ಹಾಕಿ ಕೊಡ್ತೀವಿ. ಇದನ್ನು ಕೂಡ ನೀರಿನೊಳಗೆ ಹಾಕಿ ಕೊಡುವಂಥದ್ದು. ಈ ಒಂದು 800-1,000 ಮರಿಗಳಿಗೆ ನಾವು ಒಂದು 3 ಗ್ರಾಮಷ್ಟು ಕೊಡ್ತೀವಿ. ನಾವು ಒಂದು 3 ಗ್ರಾಮಷ್ಟು ನಾವು ಕೊಡ್ತೀವಿ. ಇಲ್ಲಿ ಹಾಕ್ಕೊಟ್ಟಿದ್ವಿ ನೋಡಿ ಪೌಡ್ರ್ ಇದು. ಇದನ್ನು ನಾವು ನೀರೊಳಗೆ ಮಿಕ್ಸ್ ಮಾಡ್ಕೊಳ್ತೀವಿ. 3 ಗ್ರಾಮಷ್ಟಿದೆ. ಈ ಒಂದು 3 ಗ್ರಾಮ್ ಇರುವಂಥದ್ದನ್ನು ನಾವು ಒಂದು 1.5 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೀವಿ. ಇದನ್ನು 1.5 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು
ಇದನ್ನೆಲ್ಲ ಕ್ಲಿಯರಾಗಿ ಈ ಥರ ಕಲಿಸ್ಕೊಬಿಡ್ತೀವಿ. ಇದು ಸೇಮ್ ನೀರು ಥರ ಇರ್ತದೆ, ಏನು ಅಷ್ಟೊಂದು ಇದಾಗಿರೋದಲ್ಲ, ಇದು ಪೌಡ್ರ್ ಕಲಿಸಿದ್ದೀವಿ ಅನ್ನೋ ಥರನೇ ಅನಿಸಲ್ಲ, ನೀರು ಹೇಗಿತ್ತು ಅದೇ ಥರ ಪ್ಯೂರಾಗೇ ಇರ್ತದೆ. ಇದನ್ನು ನಾವು ಇದರೊಳಗೆ ಲಾಕ್ ಮಾಡಿಬಿಟ್ಟು ಆ ಒಂದು ಏನು ಮರಿಗಳಿರ್ತವೋ ಆ ಒಂದು ಜಾಗಕ್ಕೆ ಅದನ್ನು ಇಡ್ತೀವಿ. ಈ ರೀತಿ ಲಾಕ್ ಮಾಡ್ಕೊಳ್ತೀವಿ ಅಲ್ಲಿ, ಈ ರೀತಿ ಇರುತ್ತೆ. ಈ ರೀತಿ ಇರುವಂಥದ್ದನ್ನು ನಾವು ಸುಮಾರು ಇದೊಂದು ಒಂದು 4-5 ಲೀಟ್ರ್ ನೀರನ್ನು ಹಿಡಿಯುವಂಥ ಇದು ಇರುತ್ತದೆ. ಇದು ಫೀಡರ್ಸು, ಇದರೊಳಗೆ ನಾವು ಪೌಡ್ರನ್ನು ಹಾಕ್ಬಿಟ್ಟು ಇದರೊಳಗೆ ಇಟ್ಟಿದ್ದೀವಿ. ಸ್ಟ್ಯಾಂಡ್ ಇರ್ತದೆ ನೋಡಿ, ಈ ರೀತಿಯಲ್ಲಿ ಇಲ್ಲಿ ಇಡ್ತೀವಿ. ಇಟ್ಟಾಗ ಏನಾಗುತ್ತೆ ಅಂದರೆ ಇದೆಷ್ಟು ಒಂದು 4-5 ಲೀಟ್ರ್ ಇರುವಂಥ ನೀರಿಗೆ ಆಲ್ಮೋಸ್ಟ್ ಆಲ್ ಹಿಂಗೆ ಇಳಿದಕ್ಕೆ ಇಲ್ಲಿ ಬರ್ತದೆ. ಅದು ಖಾಲಿ ಆದಮೇಲೆ ಅದು ಮತ್ತೆ ನಾವು ಫೀಡ್ ಮಾಡ್ತೀವಿ. ಇದನ್ನು ನೀರು ಈ ರೀತಿ ಕೊಡ್ತೀವಿ, ಫುಡ್ಡನ್ನು ನಾವು ಆ ರೀತಿ ಕೊಡ್ತೀವಿ. ಅದ್ರ ಜೊತೆಗೆ ಈ ಒಂದು ಜಾಗದಲ್ಲಿ ನಾವು ಟೆಂಪ್ರೇಚರನ್ನು ನಾವು ಮೇಂಟೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡೋದಕ್ಕೆ ಅಂತೇಳಿ ನೋಡಿ ಈ ರೀತಿ ಒಂದು ಇಟ್ಕೊಂಡಿದ್ದೀವಿ. ಟೆಂಪ್ರೇಚರ್ ಮೀಟರ್ ಅಂತಂದ್ಬಿಟ್ಟು ನಾವು ಈ ರೀತಿ ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಆಲ್ ಇಲ್ಲಿ ಒಂದು ಟೆಂಪ್ರೇಚರ್ ಬಂದುಬಿಟ್ಟು 30 ಡಿಗ್ರಿನೂ ಕೂಡ ಇರ್ಬೋದು. ಮಿನಿಮಮ್ ಇದು 27-25 ಈ ಒಂದು ರೇಂಜಲ್ಲೂ ಕೂಡ ನಾವು ಮೇಂಟೈನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಬಂದುಬಿಟ್ಟು 30 ಡಿಗ್ರಿವರೆಗೂ ನಾವು ಮೇಂಟೈನ್ ಮಾಡ್ಬೋದು. ಟೆಂಪ್ರೇಚರ್ ಆ ರೀತಿಯಲ್ಲಿ ಇರಬೇಕು. ಇಷ್ಟೇ ಮೇಂಟೈನ್ ಮಾಡ್ತಂದರೆ ನಮ್ಮ ಮರಿಗಳು ಆರೋಗ್ಯವಾಗಿರ್ತವೆ. ಸಪೋಸ್ ಇವಾಗ ನಾವೊಂದು ಈ ಮರಿಗಳು ಏನು ನಾವು ಸಾಕಾಣಿಕೆ ಮಾಡ್ತಾಯಿರ್ತೀವಿ, ಈ ಒಂದು ಟೈಮ್ನಲ್ಲಿ ಈಗ ಒಂದು ಇಷ್ಟಕ್ಕೆ ಒಂದು 500,000 ಬಿಟ್ಟಿರ್ತೀವಿ. ಅವಾಗೇನಾಗುತ್ತೆ, ಕೆಲವೊಂದು ಮರಿಗಳಿಗೆ ಏನೋ ಫುಡ್ ಕೊಡ್ತಾಯಿರ್ತೀವಿ, ಆ ಫುಡ್ಡು ಕೆಲವೊಂದು ಮರಿಗಳಿಗೆ ಸಫಿಷಿಯೆಂಟ್ ಸಿಗೋದಿಲ್ಲ. ಅಂತಂದರೆ ಕೆಲವು ಆ ಒಂದು ಶಕ್ತಿ ಇರೋದಿಲ್ಲ, ಎಲ್ಲ ಕೆಲವೊಂದು ಏನು ಮಾಡಿರುತ್ತೆ, ಹೋಗಿ ಮೂಲಗಳಲ್ಲಿ ಸೇರ್ಕೊಬಿಟ್ಟಿರ್ತವೆ. ನೋಡಿ ಈಗ ಈ ಮರಿಗೆ ಫುಡ್ ಸಿಗ್ತಾರೆ ಅಂತ ತಿಳ್ಕೊಳ್ಳಿ. ಈ ರೀತಿ ಈಗ ಇವೆಲ್ಲ ತಿಂತಾಯಿದ್ದಾವೆ, ಇವೆಲ್ಲ ಆ್ಯಕ್ಟಿವ್ ಆಗಿದ್ದಾವೆ, ಇದೊಂದು ಆ್ಯಕ್ಟಿವ್ ಆಗಿಲ್ಲ. ಯಾಕೆಂತಂದರೆ ಅದಕ್ಕೆ ಫುಡ್ ಸಿಗ್ತಾಯಿಲ್ಲ, ಅದಕ್ಕೆ ಹೋಗುವಂಥ ಶಕ್ತಿ ಅದರಲ್ಲಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಇಂಥ ಮರಿಗಳಿಗೆ ಇವಕ್ಕೂ ಕೂಡ ನಮಗೆ ಫುಡ್ ಸಿಗಬೇಕು ಅನ್ನೋವಂಥ ಪರ್ಪಸ್ಗೋಸ್ಕರ ಇಂಥ ಮರಿಗಳನ್ನು ನಾವು ತೊಗೊಂಡ್ಬಿಟ್ಟು ಕ್ವಾರಂಟೈನ್ ರೀತಿಯಲ್ಲಿ ಮಾಡ್ತೀವಿ. ಅಂದರೆ ಅವಕ್ಕೆ ಯಾವುದೇ ರೀತಿಯ ರೋಗಗಳಿಲ್ಲ, ಆದರೂ ಕೂಡ ಒಂಥರ ಕ್ವಾರಂಟೈನ್ ರೀತಿಯಲ್ಲಿ ಮಾಡ್ತೀವಿ. ಅದಕ್ಕೆ ಸಪ್ರೇಟ್ ಆದ ಈ ರೀತಿಯ ಒಂದು ಮೆಷಿನ ನಾವು ಕಟ್ತೀವಿ. ಮೆಷಿನ ಕಟ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಫುಡ್ ನಾವು ಇಲ್ಲಿ ಹಾಕ್ತೀವಿ. ಅದ್ರ ಜೊತೆಗೆ ನೀರು, ಅದಕ್ಕೆ ಬೇಕಾದಷ್ಟು ಫುಡ್ ತಿನ್ಕೊಳ್ಳಿ, ಜೊತೆ ಅದು ಬೇಕಾದಷ್ಟು ನೀರನ್ನು ಕುಡಿಯೋ ರೀತಿಯಲ್ಲಿ ಮಾಡ್ಬೋದು. ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಳ್ತೀವಿ. ಏಕೆಂದರೆ ಅವಕ್ಕೂ ಕೂಡ ಫುಡ್ ಸಿಗಲಿ ಅನ್ನುವಂಥ ಪರ್ಪಸ್ಗೋಸ್ಕರ ಈ ರೀತಿ ಮಾಡುವಂಥ ವ್ಯವಸ್ಥೆ. ಈ ರೀತಿಯಲ್ಲಿ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಇಲ್ಲಿ ನಾವು ಕೋಳಿಗಳನ್ನು ಸಾಕ್ತಿರುವಂಥದ್ದು, ಮತ್ತು ಮೊಟ್ಟೆಗಳು ಕೂಡ ಆರೋಗ್ಯಕರವಾಗಿರಲಿ, ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದಕ್ಕೋಸ್ಕರ ನಾವು ಆ ಥರ ಮಾಡ್ತಿರುವಂಥದ್ದು. ಕೀಬಾ ಮ್ಯಾಕ್ಸ್ ಅಂತ ಅಂದ್ಬಿಟ್ಟು ಕೀಬಾ ಕಂಪ್ನಿ ಅದು. ಇದನ್ನು ನಾವು ಮಧ್ಯಾಹ್ನ ಟೈಮಲ್ಲಿ ಕೊಡ್ತೀವಿ. ಇದನ್ನು ಮಧ್ಯಾಹ್ನ ಟೈಮ್ ನಾವು ಏನು ಮಾಡ್ತೀವಿ, ನೀರಿಗೆ ಏನು ನೀರು ನಾವು ಕೊಟ್ಟಿದ್ದೀವೋ ಈ ಒಂದು ನೀರೊಳಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ ಇದನ್ನು ಕೊಡ್ತೀವಿ ನಾವು. ಇದಾದ ನಂತರ ಕೀಬಾ ಗೋಲ್ಡ್ ಅಂತ ಇದೆ ನೋಡಿ, ಕೀಬಾ ಗೋಲ್ಡ್ ಅಂತ ಅನ್ನುವಂಥ ಇದು ಕೂಡ ಕೀಬಾ ಕಂಪ್ನಿಯವ್ರದನ್ನೇ. ಇದನ್ನು ನಾವು ಸಂಜೆ ಟೈಮಲ್ಲಿ ಕೊಡ್ತೀವಿ. ಇದನ್ನು ನೀರೊಳಗೆ ಹಾಕ್ಬಿಟ್ಟು ಕೊಡ್ತೀವಿ. ಇವೆಲ್ಲ ಕೊಡ್ತಾರೋವಂಥ ಉದ್ದೇಶ ಏನಂತಾರೆ, ಅಂತ್ಯಂತವಾಗಿ ನಾವು ಆ ಒಂದು ಮರಿಗಳ ಒಂದು ಆರೋಗ್ಯವನ್ನು ಕಾಪಾಡಿದ ಒಂದು ದೃಷ್ಟಿಯಿಂದ ನಾವು ಇವೆಲ್ಲ ಕೊಡ್ತಾರೋವಂಥದ್ದು. ಇವೆಲ್ಲ ನಾವು ಯಾವಾಗ ಮೇಂಟೈನ್ ಮಾಡೋದಿಲ್ಲೋ ಆವಾಗ ಆಟೋಮೆಟಿಕಲಿ ಕೋಳಿಗಳಿಗಾಗಿರ್ಬೋದು, ಮರಿಗಳಿಗಾಗಿರ್ಬೋದು, ರೋಗ ರುಜಿನಗಳು ಜಾಸ್ತಿ ಬರುತ್ತೆ. ನಾವು ಏನು ಎಷ್ಟು ಕೋಳಿಗಳು ತಂದಿರ್ತೀವೋ ಅಷ್ಟು ಕೋಳಿಗಳು ನಾವು ದೊಡ್ಡದಾಗಿ ಮಾಡಿ ನಾವು ಮಾರೋದಕ್ಕೆ ಆಗೋದಿಲ್ಲ. ಈಗ ನಾವು 1,000 ಮರಿ ತಂದಿರ್ತೀವೋ, 1,000 ಮರಿನೂ ಕೂಡ ಬದುಕಬೇಕು ಅನ್ನೋದಾರ. ಈ ರೀತಿಯ ನಾವು ಅಂತಂತವಾಗಿ ಈ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡ್ರೆ ಮಾತ್ರ ನಾವು ಅದನ್ನು ಗೋಲ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಇವೇನಿದೆಯೋ ಈಗ ಟೋಟಲಿ ಇಷ್ಟು ಮರಿಗಳನ್ನು ನಾವು ಈ ಒಂದು ಕೆಳಗಡೆ ನಾವು ಸಾಕ್ತಾ ಇರ್ತೀವಿ. ಇನ್ನೂ ಒಂದು ಈಗ 2 ತಿಂಗಳು ಆಗ್ತಿದ್ದಂಗೆ ಮೇಲ್ಗಡೆ ನಾವು ಅದನ್ನು ಬಿಡ್ತೀವಿ ಅಲ್ಲಿ ತೊಗೊಂಡೋಗ್ಬಿಟ್ಟು. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಮೇಲ್ಗಡೆ ನಾವು ಅದನ್ನು ಇಟ್ಟಿರ್ತೀವಿ. ಇಲ್ಲಿ ನಮಗೆ ಒಂದು 2-3 ತಿಂಗಳು, 4 ತಿಂಗಳು ಮತ್ತು 5 ತಿಂಗಳು ಇರುವಂಥ ಕೋಳಿಗಳು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾವು ಮೊದಲು ಏನು ಕೆಳಗಡೆ ಒಂದು 2 ತಿಂಗಳದಿದ್ದೋ 2 ತಿಂಗಳವರೆಗೂ ಏನು ಕಾಪಾಡ್ತೀವಿ ಅವನ್ನೆಲ್ಲ ತಂದು ಇಲ್ಲಿ ಮೇಲ್ಗಡೆ ನಾವು ಸಾಕ್ತೀವಿ. ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಾವು ಮೊದಲು ಇಲ್ಲಿ ಫೀಡರ್ಗಳು ಅಂತೇಳಿ ಈ ರೀತಿ ಕೊಟ್ಟಿದ್ದರು ನಮಗೆ. ಫೀಡರ್ಗಳು ಇವಾಗ ಈ ಥರ ಕೊಟ್ಟಿದ್ದಾಗ ಏನಾಗುತ್ತೆ ಅಂದರೆ ಇದಕ್ಕೆ ನಾವು ಫೀಡ್ಗಳನ್ನ ಹಾಕ್ತೀವಿ. ಫೀಡ್ಗಳು ಹಾಕ್ದಾಗ ಏನು ಮಾಡ್ತೇವೆ, ಇವು ಎಲ್ಲ ದೊಡ್ಡ ದೊಡ್ಡವು, ಸುಮಾರೊಂದು 800 ಗ್ರಾಮಿಂದ ಒಂದು ಕೆಜಿ ಗಾತ್ರ ಇರುವಂಥ ಕೋಳಿಗಳು ಏನು ಮಾಡ್ತವೆ, ಈಗ ನೋಡಿ ಇಷ್ಟು ಕೋಳಿಗಳಿವೆ, ಇಷ್ಟು ಕೋಳಿಗಳು ಬಂದು ಅಟ್ ಟೈಮ್ ಇಲ್ಲಿ ಬಂದು ಫೀಡ್ ತಿನ್ನಕ್ಕೆ ಹೋದಾಗ ಮ್ಯಾಕ್ಸಿಮಮ್ ತಿಂದರೆ ಒಂದು 10 ಕೋಳಿ ತಿನ್ಬೋದು ಮ್ಯಾಕ್ಸಿಮಮ್ ಅಂದರೆ. ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ಇಟ್ಟರೂ ಕೂಡ ಅವನ್ನೆಲ್ಲ ಬೀಳಿಸ್ಬಿಡ್ತವೆ. ಹಾಗಾಗಿ ಇದ್ರ ನಮಗೆ ವರ್ಕ್ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ನಾವೇ ಕೂಡ ಒಂದು ಐಡಿಯಾ ಮಾಡ್ಕೊಂಡಿರುವಂಥದ್ದು, ಏನು ಪೈಪ್ಗಳು ಸಿಗುತ್ತೋ ಒಂದು 3 ಇಂಚ್ ಪೈಪು ಅಥವಾ 4 ಇಂಚ್ ಪೈಪ್ಗಳನ್ನ ಈ ರೀತಿ ಅರ್ಧದಲ್ಲಿ ಕಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಅರ್ಧ ಭಾಗ ಕಟ್ ಮಾಡ್ಕೊಳ್ಳುವಂಥದ್ದು, ಅರ್ಧ ಭಾಗ ಕಟ್ ಮಾಡಿ ಈ ರೀತಿ ನಾವು ಫೀಡ್ಗಳನ್ನ ಹಾಕಿದಾಗ ಏನಾಗುತ್ತೆ ಅಂದರೆ ಎಲ್ಲ ಸಾಲಾಗಿ ನಿಂತ್ಕೊಂಡು ಇಲ್ಲೊಂದು ಕೊಳಿ ನಿಂತ್ಕೊತ ಇಲ್ಲೊಂದು ಕೊಳಿ ನಿಂತ್ಕೊಳ್ತಂದರೆ ವಿಶಾಲವಾಗಿ ನಿಂತ್ಕೊಂಡು ಮೇವನ್ನು ಮೇಯೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ರೀತಿಯಲ್ಲಿ ಇದನ್ನು ಮಾಡಿರುವಂಥದ್ದು. ಇನ್ನು ನೀರಿನ ವ್ಯವಸ್ಥೆ ಆದರೆ ನೀರಿನ ವ್ಯವಸ್ಥೆ ಈ ರೀತಿ ಮಾಡ್ಕೊಂಡಿರುವಂಥದ್ದು ನಾವು. ಸೇಮ್ ನಾನು ಹೇಗೆ ಹೇಳಿದ್ನೋ ಅದಕ್ಕೂ ಇದೇ ರೀತಿಯಲ್ಲಿ
ನಾವು ವ್ಯವಸ್ಥೆ ಮಾಡಿರುವಂಥವ್ರು. ನಮ್ಮ ಒಂದು ಫಾರ್ಮಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದ ರೋಗ ರುಜಿನಗಳಾಗಲಿ ಯಾವುದು ಕೂಡ ಬಂದಿಲ್ಲ. ಯಾಕೆಂದ್ರೆ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ನಾವು ಇವನ್ನು ಕಾಪಾಡ್ತಾ ಇರೋದ್ರಿಂದ ಅವಕ್ಕೆ ಏನೇನು ಬೇಕೋ ಬೆಳಗ್ಗೆ ಸಂಜೆವರೆಗೂ ಏನೇನೆಲ್ಲ ಫುಡ್ ಕ್ರಮಗಳು ಏನೇನು ಬೇಕೋ ಪ್ರತಿಯೊಂದು ನಾವು ಅನುಸರಿಸ್ತಾ ಇರೋದ್ರಿಂದ ನಮ್ಮ ಒಂದು ಫಾರ್ಮಲ್ಲಿ ನಮ್ಮ ಒಂದು ಕೋಳಿಗಳಿಗೆ ಯಾವುದೇ ರೀತಿಯಾದ ರೋಗ ರುಜಿನಗಳು ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಇವಕ್ಕೆ ಕೆಳಗಡೆ ಏನು ನಾವು ಬೆಡ್ ವ್ಯವಸ್ಥೆ ಮಾಡಿಕೊಡ್ತೀವಿ ಇವಕ್ಕೂ ಕೂಡ ಅದೇ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲಿ ಭತ್ತದ ಜೆಳ್ಳನ್ನು ಈ ರೀತಿಯಲ್ಲಿ ನಾವು ಹಾಕಿರ್ತೀವಿ. ಈಗ ನಾವು ಪಿಕ್ಕೆಗಳಿಲ್ಲಿ ನೋಡಿ ಪಿಕ್ಕೆಗಳು ಹಾಕಿದೆಯಲ್ವಾ, ಈಗ ನಾವು ಅದನ್ನು ಸ್ಪ್ರೇ ಅಂತ ಹೇಳಿದ್ವಿ. ಸ್ಪ್ರೇ ಇದ್ರ ಮೇಲೆ ಮಾಡಿದ್ರೆ ಅಕಸ್ಮಾತ್ ಅದನ್ನು ಪಿಕ್ಕೆನ ತಿಂದರೂ ಕೂಡ ಅವಕ್ಕೆ ಯಾವುದೇ ರೀತಿಗಳು ಕಾಯಿಲೆ ಬರಬಾರ್ದು ಅಂತ ನಾವು ಅದು ಸ್ಪ್ರೇನು ಕೂಡ ಮಾಡ್ತೀವಿ. ಇನ್ನೂ ಆರೋಗ್ಯವಾಗಿ ಎಲ್ಲ ಕೂಡ ಓಡಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ಮೂಲೆಯಲ್ಲಿ ಈ ರೀತಿ ನಾವು ಮಾಡ್ಕೊಂಡಿರ್ತೀವಿ. ಈಗ ಆರೋಗ್ಯ ನೋಡಿ ಎಷ್ಟು ಎಲ್ಲ ಲವಲವಿಕೆಯಿಂದ ಓಡಾಡ್ತಾ ಇದೆ. ಈ ರೀತಿಯಲ್ಲಿ ಓಡಾಡಬೇಕು ಕೋಳಿಗಳು ಈ ರೀತಿಯಲ್ಲಿ ನೀವು ನೋಡ್ಬೋದು. ಇದಾದ ನಂತರ ನಾವು ಮಾರ್ನಿಂಗ್ ಟೈಮ್ನಲ್ಲಿ ಇಲ್ಲಿ ಕೆಳಗಡೆ ಬಿಡ್ತೀವಿ ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಮಾರ್ನಿಂಗ್ ಟೈಮ್ನಲ್ಲಿ ಇಲ್ಲೆಲ್ಲ ಬಿಡ್ತೀವಿ ಅಂತಂದರೆ ಎಲ್ಲ ಮೇವುಗಳೆಲ್ಲ ಮೇಯ್ಕೊಂಡು ಬರ್ತೇವೆ. ಕೆಲವೊಂದು ಸಸ್ಯಗಳಿರ್ತವೆ ಅವೆಲ್ಲ ಮೇಯೋದಕ್ಕೆ ಅನುಕೂಲ ಆಗುತ್ತೆ. ಓಡಾಡಿಕೊಂಡು ಅವಕ್ಕೂ ಕೂಡ ಈಗ ನಾವು ಹೆಂಗೆ ಡೈಲಿ ವಾಕಿಂಗ್ ಅಂತ ಹೋಗ್ತೀವೋ ಅಥವಾ ಜಾಗಿಂಗ್ ಅಂತ ಹೋಗ್ತೀವಿ ಅವಕ್ಕೂ ಕೂಡ ಒಂದೇ ಕಡೆ ಇತ್ತು ಅಂತಂದರೆ ಆರೋಗ್ಯ ಕಾಪಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಬಯಲಿಗೆ ಬಿಡ್ತೀವಿ. ಬಯಲಿಗೆ ಬಿಟ್ಟಾಗ ಈ ರೀತಿಯಲ್ಲಿ ಅವು ಆರೋಗ್ಯವನ್ನು ಕಾಪಾಡ್ಕೊಳ್ತೇವೆ ಅನ್ನೋ ದೃಷ್ಟಿಯಿಂದ ನಾವು ಹಾಗೆ ಬಿಡುವಂಥದ್ದು. ಇನ್ನು ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತನೋದಾದರೆ, ಕೆಳಗಡೆ ನಾನು ಆಲ್ರೆಡಿ ನಿಮಗೆ ಮೆಶ್ ತೋರಿಸ್ತೆ, ನಾನು ಗ್ರೀನ್ ಮೆಶ್ ಅಂತಂದ್ಬಿಟ್ಟು ತೋರಿಸ್ತೆ. ಅದ್ರ ಜೊತೆಗೆ ಅಕ್ರಲಿಕ್ ಸೀಟ್ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೆ. ಅಕ್ರಲಿಕ್ ಸೀಟ್ ಯಾವಕ್ಕೆ ಯಾವುದಕ್ಕೋಸ್ಕರ ಹಾಕಿದ್ದೀನಿ ಮತ್ತು ಗ್ರೀನ್ ಮೆಶನ್ನು ಯಾವ್ದಕ್ಕೆ ಹಾಕಿದೆ ಅಂತಲೂ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟೆ. ಇವೆರಡು ಇನ್ಫಾರ್ಮೇಷನ್ ನೀವು ತೊಗೊಂಡಿದ್ದೀರಿ, ಗ್ರೀನ್ ಮೆಸ್ಸು ಮತ್ತು ಅಕ್ರಲಿಕ್ ಸೀಟ್ ಎರಡನ್ನೂ ಮಾಹಿತಿ ಕೊಟ್ಟೆ. ಆದರೆ ಇದ್ರದ್ದು ಎಂತಕ್ಕೆ ಮಾಹಿತಿ ಕೊಡ್ತೇನೆ ಅಂತಂದರೆ, ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿರುವಂಥ ಒಂದು ಕೋಳಿಗಳು ಒಂದು 7 ತಿಂಗಳು 3 ತಿಂಗಳು 4 ತಿಂಗಳು 6 ತಿಂಗಳು ಇರೋದ್ರಿಂದ ಅವೆಲ್ಲ ಫುಲ್ ಸ್ಟೇಬಲ್ ಆಗಿರ್ತವೆ, ಒಂದೆಲ್ಲ ಶಕ್ತಿಯುತವಾಗಿರ್ತವೆ, ಎಲ್ಲ ಬೇಕು ನೆಗೆದು ಆರು ಹೊರಟೋಗ್ಬಿಡ್ತವೆ. ಹಾಗಾಗಿ ಏನು ಮಾಡ್ತೇವೆ ಅಂತಂದರೆ, ಬೇರೆ ಕಡೆ ಆರೋಗ್ಬಾರ್ದು, ಇರುವಂಥ ಕೋಳಿಗಳಿಗೆ ಯಾವುದೇ ಥರ ತೊಂದರೆ ಆಗ್ಬಾರ್ದು, ಹೊರಗಡೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ನಾವು ನೆಟ್ ಹಾಕಿರ್ತೇವೆ. ಈ ರೀತಿ ನೆಟ್ ಹಾಕೋದ್ರಿಂದ ಏನಾಗುತ್ತೆ, ಅಕಸ್ಮಾತ್ ಆರ್ತು ಅಂತಂದ್ರೂ ಮತ್ತೆ ಕೆಳಗಡೆ ಇಳಿತೇವೆ. ಯಾವುದೇ ಕಾರಣಕ್ಕೂ ಹೊರಗಡೆ ಒಂದು ಮರಿಗಳು ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿರೋದು. ನೀವು ಕೂಡ ಆ ರೀತಿ ಮಾಡೋದಿದ್ರೆ ಈಗ ಈ ರೀತಿ ಎಲ್ಲ ಕೂಡ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾಗಿ ಇರುತ್ತೆ. ನೋಡಿ, ಇವಕ್ಕೂ ಕೂಡ ದೊಡ್ಡ ಕೋಳಿಗಳಿಗೂ ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನಾವು ಇಟ್ಟಿರ್ತೇವೆ. ಈ ರೀತಿಯಲ್ಲಿ ನೀವು ನೋಡ್ಬೋದು. ಈ ಒಂದು ದೊಡ್ಡ ಕೋಳಿಗಳಿಗೆ ಇವಕ್ಕೆ ಆದಂಥ ಸಪ್ರೇಟ್ ನಾವು ಫೀಡ್ಗಳನ್ನು ಕೊಡ್ತೀವಿ. ಈಗ ಮರಿಗಳಿಗೆ ನಾವು ಏನಂತ ಕೊಟ್ವಿ, ಸ್ಟಾರ್ಟರ್ ಅಂತ ಕೊಟ್ವಿ, ಪ್ರೀ ಸ್ಟಾರ್ಟರ್ ಅಂತಂದ್ಬಿಟ್ಟು ನಾವು ಅವಕ್ಕೆ ಕೊಟ್ವಿ. ಇನ್ನು ಸ್ಟಾರ್ಟರ್ ಅಂತ ಬರುತ್ತೆ ಇವಕ್ಕೆ, ದೊಡ್ಡ ಮರಿಗಳೇನಿದೆಯೋ ಇವಕ್ಕೆಲ್ಲ ಕೂಡ ದೊಡ್ಡ ಮರಿಗಳಿಗೆ ಸ್ಟಾರ್ಟರ್ ಅಂತ ಇರ್ತದೆ, ಅದನ್ನು ನಾವು ಕೊಡ್ತೀವಿ. ನೋಡಿ, ಇಲ್ಲೇ ನಾವು ತೋರಿಸ್ತೀವಿ ನಿಮಗೆ ಕೋಳಿ ಮರಿಗಳಿಗೆ. ಆ ಮರಿಗಳಿಗೆ ಏನಂತ ಹೇಳಿದ್ರೆ, ನಾನು ಅದಕ್ಕೆ ಇದು ಫ್ರೀ ಸ್ಟಾರ್ಟರ್ ಅಂತಂದ್ಬಿಟ್ಟು ಇದನ್ನು ಕೊಟ್ಟೆ ನಾನು. ಇನ್ನೊಂದು ಬಂದ್ಬಿಟ್ಟು ನಮಗೆ ಈ ಸ್ಟಾರ್ಟರ್ ಅಂತ ಬರುತ್ತಿದೆ. ನೋಡಿ, ನಾನು ನಿಮಗೆ ಫುಡ್ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ಇದು ಸ್ಟಾರ್ಟರ್ ಅಂತೇಳಿ, ಹಾಗೆ ಮೊದಲೇ ತೋರಿಸಿದ್ದು ಒಂದು ಸ್ವಲ್ಪ ಸಣ್ಣದಾಗಿರುತ್ತೆ, ಅದನ್ನು ನಾವು ಫ್ರೀ ಸ್ಟಾರ್ಟರ್ ಅಂತ ಹೇಳ್ತೀವಿ. ಇದನ್ನು ನಾವು ಬಂದ್ಬಿಟ್ಟು ಸ್ಟಾರ್ಟರ್ ಅಂತ ಕರಿತೀವಿ. ಇದನ್ನು ನಾವು ಬೆಳಿಗ್ಗೆ ಟೈಮ್ನಲ್ಲಿ ಒಂದು ಕೋಳಿಗಳಿಗೆ ಕೊಡುವಂಥದ್ದು. ಬೆಳಿಗ್ಗೆ ಟೈಮ್ನಲ್ಲಿ ಆ ಒಂದು ಏನು ಕೋಳಿಗಳಿದೆ, ನಾವು ಮೊದಲೇ ಮೇಲುಗಡೆ ತೋರಿಸಿದ್ರೆ ಅಲ್ಲಿಗೆ ನಾವು ಫೀಡನ್ನು ಹಾಕ್ತೀವಿ. ಫೀಡನ್ನು ಹಾಕೋದಂದ್ರೆ ಅದು ಬೆಳಿಗ್ಗೆ ಹಾಕ್ತೀವಿ. ಇದಾದ ನಂತರ ನಾವು ಮಧ್ಯಾಹ್ನ ಈ ಮುಸ್ಕಿನ ಜೋಳದ ಒಟ್ಟು ಈ ರೀತಿಯಲ್ಲಿ ಮಾಡಿಸ್ಕೊಂಡಿರ್ತೀವಿ. ನೀವು ಹೊರಗಡೆನೂ ಇದೇ ರೀತಿ ಸಿಗುತ್ತೆ, ಇಲ್ಲಾಂತಾರೆ ನೀವು ಹೊರಗಡೆನೂ ಸಿಗುತ್ತೆ, ಇಲ್ಲಾಂದರೆ ನೀವು ಮಾಡಿಸ್ಕೋಬೋದು. ಈ ಥರದ ಮುಸ್ಕಿನ ಜೋಳ ತೊಗೊಂಡು ಈ ರೀತಿಯಲ್ಲಿ ಇಷ್ಟಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿಯಲ್ಲಿ ಬಂದು ತಿಂತವೆ. ಹಾಗಾಗಿ ನಾವು ಇಷ್ಟು ಹಿಂಗೆ ಒಟ್ಟಿಗೆ ಹಾಕ್ಬಿಟ್ಟಾಗ ಏನಾಗುತ್ತೆ ಅಂದರೆ, ಎಲ್ಲ ಬಂದು ಹಿಂಗೆ ಸೇರ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿರುವಂಥದ್ದು. ನೋಡಿ, ಈ ರೀತಿ ಮಾಡಿರೋದ್ರಿಂದ ನಿಮ್ಗೆ ಅದು ಎಕ್ಸಾಂಪಲ್ ತೋರಿಸ್ಬೇಕಂತೇಳಿ ಆ ರೀತಿ ಮಾಡಿದ್ದು. ನೋಡಿ, ಒಂದ್ರ ಮೇಲೆ ಬಿದ್ದಾಗ ಅದ್ರಲ್ಲಿ ಯಾವ್ದು ತಿಂತದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಯಾವುದು ಅದರಲ್ಲಿ ಯಾವ ಶಕ್ತಿ ಆಗಿದೆ, ಫಸ್ಟ್ ಯಾವ್ದು ಹೋಗಿದೆ, ಅದು ಆ ಒಂದು ಫೀಡನ್ನು ತಗೊಳ್ತಾ ಇದೆ. ಎಲ್ಲ ಕೋಳಿಗಳಿಗೂ ಅದು ಸೆಟ್ ಆಗ್ತಾರೆ. ನೋಡಿ, ಆ ರೀತಿಯಲ್ಲಿ ಆಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹಾಕಿದಾಗ ಏನಾಗುತ್ತೆ, ಎಲ್ಲ ಒಂದು ಕಡೆಯಿಂದ ನಾವು ಹಾಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂದರೆ, ಅವು ಎಲ್ಲದಕ್ಕೂ ಕೂಡ ಸಫಿಷಿಯೆಂಟಾಗಿ ಆಗುತ್ತೆ. ನೋಡಿ, ಈಗ ಹಾಕೊಂಡು ಬರ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಒಂದು ಹಾಕೊಂಡು ಬರ್ತೀನಿ, ಈಗೆಲ್ಲ ಒಂದು ಕಡೆ ನೋಡಿ, ಇಲ್ಲಿಂದ ಹಾಕೊಂಡು ಬರ್ತೀನಿ, ಇವಾಗ ಸಫಿಷಿಯೆಂಟಾಗೆ ಆಗುತ್ತೆ. ಈಗ ನೋಡಿ, ಎಲ್ಲ ಕೋಳಿಗಳಿಗೂ ಆಗುತ್ತೆ. ನೋಡಿ, ಹಿಂಗೆ ಹಾಕೊ ಬಂದಾಗ ಏನಾಗುತ್ತೆ, ಎಲ್ಲ ಆಯಾ ಜಾಗದಲ್ಲಿ ಬಂದ್ಬಿಟ್ಟು ತಿಂತವೆ. ನೋಡಿ, ಈ ರೀತಿ ಈಗ ಯಾವುದಕ್ಕೂ ಕೂಡ ತೊಂದರೆ ಆಗಲ್ಲ. ಒಂದು ಟೈಮ್ಗೆ ಸುಮಾರು ನಾವು 1 ಕೆಜಿಯಷ್ಟು ಹಾಕ್ತೀವಿ. ನಾವು ಫುಲ್ ಇಲ್ಲಿಂದ ಡೆಡ್ ಆ್ಯಂಡ್ ಅಲ್ಲಿವರೆಗೂ ಕೂಡ ಹಾಕ್ತೀವಿ. ನಿಮ್ಗೆ ತೋರಿಸೋಕೆ ಒಂದ್ಸಲ ಈ ಥರ ಮಾಡಿದಷ್ಟೇ. ಒಂದು ಟೈಮು ನಾವು ಈಗ ಬೆಳಿಗ್ಗೆ ಮಧ್ಯಾಹ್ನ ಏನಂತ ಹೇಳಿದ್ವಿ, ಸಂಜೆವರೆಗೂ ಅಂತ ಹೇಳ್ತೀವಿ, 1 ಕೆಜಿಯಷ್ಟು ನಾವು ಹಾಕ್ತೀವಿ. ಎಲ್ಲದಕ್ಕೂ ಕೂಡ ಈ ರೀತಿ ಹಾಕ್ತೀವಿ. ಅವಾಗ ಏನಾಗುತ್ತೆ, ಆರಾಮಾಗಿ ಎಲ್ಲ ಕೂಡ ಒಂದು ತಿಂತಾ ಇರ್ತವೆ. ಇದನ್ನು ನಾನು ಮಧ್ಯಾಹ್ನ ಟೈಮಲ್ಲಿ ಹಾಕ್ತೇನೆ. ನಾನು ಇವಾಗ ಸಂಜೆ ಟೈಮಲ್ಲಿ ಈ ಒಂದು ಫುಡ್ಡನ್ನು ಹಾಕ್ತೀನಿ, ಅಂದರೆ ರಾಗಿಯನ್ನು ಹಾಕ್ತೀನಿ. ರಾಗಿನೂ ಕೂಡ ಅದೇ ರೀತಿಯಲ್ಲಿ ಹಾಕೊಂಡು ಹೋಗ್ತೀನಿ. ಈಗ ಇದನ್ನು ತೋರಿಸೋ ಸಲುವಾಗಿ ಮಾಡ್ತಿರುವಂಥದ್ದು. ನೋಡಿ, ಇದು ರಾಗಿ, ಈ ರೀತಿ ಹಾಕೊಂಡು ಹೋಗ್ತೀನಿ. ನೋಡಿ,
ನೋಡಿ ಈ ರೀತಿ ಹಾಕ್ತೀನಿ. ಇದನ್ನು ಆ್ಯಕ್ಚುಲಿ ನೀವು ಹಾಕುವಂಥ ಸಂದರ್ಭದಲ್ಲಿ ಅದೇನು ಕೆಳಗಡೆ ಏನಿರ್ತದೋ ಅದೆಲ್ಲನೂ ಕೂಡ ತೆಗೆದುಬಿಟ್ಟು ಹಾಕ್ಬೇಕು. ಈಗ ನಾನು ನಿಮಗೆ ತೋರಿಸೋದಕ್ಕೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿರುವಂಥದ್ದು. ಮೊದಲು ಏನಿರ್ತದೆ, ಈಗ ಅಲ್ಲೇನು ಜಳ್ಳಿರ್ಬೋದು, ಅದಕ್ಕೆ ಮಾಡಿರುವಂಥ ಪಿಕ್ಕೆಗಳಿರ್ಬೋದು ಅದ್ರ ಮೇಲೆ ಕೂತ್ಬಿಟ್ಟಿರ್ತದೆ. ಅವಾಗೇನು ಮಾಡುತ್ತೆ, ಕೋಳಿಗಳಿಗೆ ತೊಂದರೆ ಆಗ್ಬೋದು. ಹಾಗೂ ಅದಕ್ಕೋಸ್ಕರವಾಗಿ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ಬೇಕು. ಈಗ ಅದ್ರ ಮೇಲೆ ನಿಮಗೆ ತೋರಿಸಿದೆ ಫೀಡ್ ಯಾವಾಗ ಹಾಕ್ತೀವಿ ಅಂತ ಅನ್ನೋದಕ್ಕೋಸ್ಕರವಾಗಿ. ಈಗ ಮೂರು ರೀತಿಯಾದ ನಾವು ಫೀಡ್ಸ್ಗಳನ್ನು ನಾವು ಇವಾಗ ನಿಮಗೆ ತೋರಿಸ್ಕೊಟ್ಟೆ, ಯಾವ್ದು ಹಾಕ್ಬೇಕು ಅಂತಂತವಾಗಿ ಅಂತ ತೋರಿಸ್ಕೊಟ್ಟೆ. ಅದ್ರ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ನಾನು ರಾಗಿ ಹಾಕಿದೆ. ಅದಾದ ನಂತರ ಒಂದು 7 ಗಂಟೆ ಅಷ್ಟರಲ್ಲಿ ನಾವು ಈ ವೆಜಿಟೇಬಲ್ಸ್ಗಳು ಅದನ್ನು ನಮ್ಮ ಮನೇಲಿ ಏನು ಸಿಗ್ತೇವೆ ಅದನ್ನು ಈಗ ತರಕಾರಿಗಳು ಯಾವುದೇ ಹಾಕ್ಬೋದು, ಈಗ ಟೊಮೊಟೊ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಥರದ್ದು ನಾವು ಕೊಡ್ತೀವಿ ಅಲ್ಲಿಗೆ. ನಾವು ಹಾಕಿದಾಗ ಅವು ಹೆಲ್ತಿಯಾಗಿರೋದಕ್ಕೋಸ್ಕರ ಆ ಥರ ಮಾಡುವಂಥದ್ದು. ನಾವು ಈ ವೆಜಿಟೇಬಲಲ್ಲಿ ಏನು ಸಿಕ್ಕರು, ಈಗ ಮನೆಯಲ್ಲಿ ಏನು ಸಿಗುತ್ತೆ ಅಥವಾ ನಾವು ತೋಟದ ಏನು ಬೆಳಿತೀವೋ ಅದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ತೀವಿ. ಇಲ್ಲಾಂದರೆ ಅದನ್ನೇ ಕೂಡ ಹಾಕ್ತೀವಿ. ಇಲ್ಲ ಅದ್ರ ಜೊತೆಗೆ ನಾವು ಹಸು ಪಾಮ್ ಮಾಡಿರೋದ್ರಿಂದ ಅದ್ರ ಸಗಣಿ ಸಿಗುತ್ತಲ್ಲ, ಆ ಸಗಣಿ ತೊಗೊಬಂದು ಹಾಕಿದಾಗ ಏನು ಮಾಡುತ್ತೆ, ಅದರಲ್ಲಿರುವಂಥ ಹುಳೆ ಉಪ್ಪೆಗಳು ಅವ್ಕೆ ಬೇಕಾಗಿರುವಂಥದ್ದು ಕಂಟೆಂಟ್ ಅವು ತೊಗೊಳ್ತವೆ. ಅದ್ರ ಜೊತೆಗೆ ಗೊಬ್ಬರನೂ ಕೂಡ ಆಗುತ್ತೆ. ಗೊಬ್ಬರ ಈಗ ನಾವು ಏನು ಇದೇನು ನಾವು ಜಳ್ಳು ಇವೆಲ್ಲ ಹಾಕಿರ್ತೀವಿ, ಅದನ್ನೇನು ಪಿಕ್ಕೆ ಏನು ಮಾಡಿರ್ತವೆ, ಇದನ್ನು ನಾವು ಲಾಸ್ಟಲ್ಲಿ ಅದನ್ನು ಮಾರ್ಕೊಳ್ಬೋದು. ಸ್ವಲ್ಪ ಲಾಭನೂ ಕೂಡ ಆಗುತ್ತೆ ಅದರಿಂದ. ಈಗ ನಾವು ಎಂತಿಂಥ ಟೈಮ್ ಒಂದು 3 ತಿಂಗಳಿಗೂ 6 ತಿಂಗಳಿಗೂ ಒಂದು ಬ್ಯಾಚ್ ಕಂಪ್ಲೀಟ್ ಆದಾಗ ಮತ್ತೆ ಅದರಲ್ಲಿ ಕ್ಲೀನ್ ಮಾಡ್ತೀವಿ. ಅದನ್ನು ತೊಗೊಂಡ್ಬಿಟ್ಟು ಈ ನಮ್ಮದೇ ತೋಟ ಇದೆ, ನಮ್ಮದು ತೋಟಕ್ಕೆ ಅದನ್ನೆಲ್ಲನೂ ಕೂಡ ಆ ಒಂದು ಗೊಬ್ಬರದ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಈ ಟೋಟಲಿ ಇದೆಲ್ಲ ಕೂಡ ಅನುಕೂಲ ಆಗುತ್ತೆ. ಇಲ್ಲಿ ನಾವು ಪ್ಯೂರ್ ನಾಟಿ ಕೋಳಿ ಅಂತ ಹೇಳೋದಾದರೆ ಇಲ್ಲಿ ಸಾಕಷ್ಟು ವೆರೈಟಿ ಕೋಳಿಗಳು ಇರುತ್ತೆ. ಆದರೆ ಪ್ಯೂರ್ ನಾಟಿ ಕೋಳಿ ಅಂತ ಅನ್ನೋದೇ ನಾವು ಹೇಳಬೇಕು ಅನ್ನೋದಾದರೆ ಅದು ಏನು ಲಕ್ಷಣ ಹೇಗಿರ್ತದೆ, ಲಕ್ಷಣ ಬಂದ್ಬಿಟ್ಟು ಇಲ್ಲಿ ನೋಡಿ ಕಾಣ್ತಿರುವಂಥದ್ದು. ಈಗ ನಿಮಗೆ ಇಲ್ಲಿ ಇವೆಲ್ಲ ಕೂಡ ಪ್ಯೂರ್ ನಾಟಿ ಕೋಳಿಗಳು ಇವೆಲ್ಲ ಕಾಣ್ತಿರುವಂಥದ್ದು. ಅಂದರೆ ಪ್ಯೂರ್ ನಾಟಿ ಕೋಳಿಯ ಲಕ್ಷಣಗಳು ಏನಂತಾರೆ, ಸಾಧ್ಯವಾದ ಸಣ್ಣ ಇರ್ತವೆ, ಒಂದು ಮ್ಯಾಕ್ಸಿಮಮ್ ಒಂದು 1 ವಾರ 2 ಕೆಜಿಯಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಅಂತಂದರೆ. ಯಾವುದಾದ್ರು ತುಂಬ ದಷ್ಟಪುಷ್ಟವಾಗಿ ಬೆಳೆದಿದ್ರೆ ಅಷ್ಟು ಬರ್ಬೋದು. ಇಲ್ಲಿ ನೋಡಿ ಎಲ್ಲ ಕಾಲುಗಳು ಕೂಡ ಎಲ್ಲ ಸಣ್ಣದಾಗಿರುತ್ತೆ, ಸಣ್ಣದಿರುತ್ತೆ ಮತ್ತು ತುಂಡವಾಗಿರುತ್ತೆ. ನಾವು ನಾಟಿ ಕೋಳಿ ಅಂತ ಗಮನಿಸೋದಾದರೆ ಇನ್ನೂ ಕೆಲವೊಂದು ನಾಟಿ ಕೋಳಿ ಅಂದ್ಬಿಟ್ಟು ಮಾಡ್ತಾರೆ ಅಂದರೆ ಈ ರೀತಿ ಇರುವಂಥ ಪುಕ್ಕಗಳು, ಈ ರೀತಿ ಏನು ನೋಡಿದ್ರೆ ಇವೆಲ್ಲ ಈ ರೀತಿ ಪುಕ್ಕಗಳಿತ್ತು, ರೆಕ್ಕೆಗಳಿತ್ತು ಅಂತಂದರೆ ಕೆಲವರು ಎಲ್ಲರೂ ಕೂಡ ನಾಟಿ ಕೋಳಿ ಅಂತಂದರೆ ಸಡನ್ನಾಗಿ ಅಂದ್ಕೊಬಿಡ್ತಾರೆ. ಆದರೆ ನಾಟಿ ಕೋಳಿ ಅಂತ ಅಂದ್ಕೊಳ್ಳೋದು ತಪ್ಪು. ಯಾಕೆ ಅಂತಂದರೆ ಅವು ಕೂಡ ಅದೇ ರೀತಿಯ ರೆಕ್ಕೆ ಪುಕ್ಕಗಳು ಇರ್ತವೆ. ಅದಕ್ಕೆ ಅದರಲ್ಲಿ ಏನಿರ್ತದೆ ಅಂತಂದರೆ ಕಾಲುಗಳು ಸ್ವಲ್ಪ ಉದ್ದ ಇರ್ತವೆ. ಕಾಲುಗಳು ಉದ್ದ ಇದ್ದಾಗ ಏನಾಗುತ್ತೆ ಅಂತಂದರೆ ಅವ್ರು ನಮ್ಗೆ ಐಡೆಂಟಿಫಿಕೇಷನ್ ಆಗುತ್ತೆ. ಮತ್ತು ಈ ಏನು ಕತ್ತುಗಳೇನಿರ್ತದೆ ನೋಡಿ, ಇಲ್ಲಿ ಇದೆಯಲ್ಲ ನೋಡಿ, ಈ ಕತ್ತಿದೆಯಲ್ಲ ನೋಡಿ, ಈಗ ಕತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಕತ್ತು ಈಗ ತುಂಬ ಉದ್ದ ಇರ್ತದೆ, ಇಲ್ಲಿಂದ ಇಲ್ಲಿವರೆಗೆ ಇರ್ತದೆ ಉದ್ದ. ಅದನ್ನು ತಮಿಳ್ನಾಡು ನಾಟಿ ಕೋಳಿ ಅಂತ ಹೇಳ್ತಾರೆ. ಅದು ತುಂಬ ಉದ್ದ ಇರ್ತದೆ, ಇದು ಅಷ್ಟೊಂದು ಉದ್ದ ಇರೋದಿಲ್ಲ ನೋಡಿ. ಕಾಲುಗಳು ತುಂಬ ಸಣ್ಣ ಇರುತ್ತೆ ನೋಡಿ, ಇಷ್ಟು ಸಣ್ಣ ಇರ್ತದೆ ಕಾಲುಗಳು. ಜೊತೆಗೆ ತುಂಡನ್ನು ಇರ್ತವೆ. ಇದನ್ನು ಪ್ಯೂರ್ ನಾಟಿ ಕೋಳಿ ಅಂತಲೇ ಹೇಳ್ಬೋದು, ಇದನ್ನು ಮೈಸೂರು ನಾಟಿ ಕೋಳಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಇದನ್ನು ಚೂಸ್ ಮಾಡ್ಕೋಬೋದು. ಮತ್ತು ಇದರಿಂದ ನಾವೇನು ಮೊಟ್ಟೆಗಳಾಗಿರ್ಬೋದು ಅಥವಾ ಇದನ್ನು ಮಾಂಸ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರ್ತದೆ. ಜೊತೆಗೆ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಸಿಗುತ್ತೆ. ಈಗ ತಮಿಳ್ನಾಡು ನಾಟಿ ಕೋಳಿನಲ್ಲಿ ಅಷ್ಟಾಗಿ ನಿಮಗೆ ಪ್ರೋಟೀನ್ ಆಗಿರ್ಬೋದು, ಅದರ ಮೊಟ್ಟೆ ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿರೋದಿಲ್ಲ ಅದು ತಿನ್ನೋದಕ್ಕೆ. ಈಗ ಬ್ರಾಯ್ಲರ್ ಕೋಳಿನಲ್ಲಿ ಯಾವ ರೀತಿ ಮೊಟ್ಟೆ ಬರುತ್ತೋ ಸೇಮ್ ಅದೇ ರೀತಿ ಇರ್ತದೆ, ಅದು ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಬೇಕಾದ್ರೆ ಇದು ನೀವು ತಿನ್ನು ನೋಡಿ ಒಂದ್ಸರಿ ಗೊತ್ತಾಗುತ್ತೆ. ಯಾಕೆ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ನೋಡ್ತಾ ಇರೋದು, ಜೊತೆಗೆ ಮೈಸೂರು ನಾಟಿ ಕೋಳಿನ ನಾವು ಸಾಕ್ತಿರೋದು. ನೀವು ಇದರಲ್ಲೆಲ್ಲ ಕೋಳಿಗಳು ಕೂಡ ಸೇಮ್ ಅದೇ ರೀತಿಯಲ್ಲೇ ನಾಟಿ ಕೋಳಿ ಯಾವ ರೀತಿ ಇದೋ, ಎಷ್ಟು ಹೈಟ್ ಇರಬೇಕು, ಎಷ್ಟು ಇದಿರಬೇಕು ಅನ್ನೋದು ಸಂಪೂರ್ಣ ನಿಮಗೆ ಗೊತ್ತಿರುವಂಥದ್ದು. ಇದನ್ನು ನಾವು ಅಂತಂತವಾಗಿ ನಾವು ಮಾರ್ತೀವಿ. ಈಗ ಒಂದು ಮರಿಗಳು ಅಂತ ಅನ್ನೋದಾದರೆ, ಒಂದು ಈಗ ಹ್ಯಾಚಿಂಗ್ ಆದ ನಂತರ ಒಂದಿನದ ಮರಿಗೆ ಇಷ್ಟು ಅಂತ ಮಾರ್ತೀವಿ, ಅಥವಾ ಒಂದು 10 ದಿನದ ಮರಿಗಳಿಗೆ ಇಷ್ಟು ಅಂತ ಮಾರ್ತೀವಿ, ಅದಾದ ನಂತರ ಒಂದು 2 ತಿಂಗಳ ಮರಿಗಳಿಗೆ ಉಂಜಕ್ಕೆ ಇಷ್ಟು ಅಂತ ರೇಟ್ ಮಾರ್ತೀವಿ, ಯಾಟೆಗೆ ಅಂತೇಳಿ ಇಷ್ಟು ರೇಟ್ ಮಾರ್ತೀವಿ. ಒಂದು ಒಂದೊಂದು ತಿಂಗಳು ರೈಸ್ ಆಗ್ತಾ ಇದ್ದಂಗೆ ನಾವು ಅದಕ್ಕೆ ರೈಟನ್ನು ಕೂಡ ರೈಸ್ ಮಾಡ್ತಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಅಂತ ನಾವು ರೇಟ್ ಹೇಳಿದಾಗ ನೀವು ಅದಕ್ಕೆ ಫಿಕ್ಸ್ ಆಗ್ತೀರಿ. ಹಾಗಾಗಿ ನಾವು ಆ ಒಂದು ರೇಟನ್ನು ನಾವು ಮೆನ್ಷನ್ ಮಾಡೋದಿಲ್ಲ. ನೀವು ಇಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಬೇಕು ಅಂತಂದಾಗ, ಲೈಕ್ ಏನಾದ್ರು ಆಯಿತು ಅಂತಂದರೆ, ಈ ರೀತಿಯಾದ ಒಂದು ಕೋಳಿಗಳು ಬೇಕು ಅಥವಾ ನಮ್ಗಳಿಗೇನಾದರೂ ಕೂಡ ನೀವು ಸಾಕಿರುವಂಥ ಕೋಳಿಗಳು ಬೇಕು ಅನ್ನೋದಾದರೆ ನಾವು ಈ ರೀತಿಯಲ್ಲಿ ತೊಗೊಳ್ಬೋದು. ಈ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಕೂಡ ಅನುಕೂಲವಾಗಿರುತ್ತೆ. ಇಷ್ಟೊಂದು ವರಾಂಡವಾಗಿದ್ದಾಗ ಏನಾಗುತ್ತೆ ಅಂದರೆ ಎಲ್ಲ ಹೆಲ್ತಿಯಾಗಿ ನಾವು ಕಾಪಾಡ್ಕೋಬೋದು. ತಮಿಳ್ನಾಡು ನಾಟಿ ಕೋಳಿ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ತಮಿಳ್ನಾಡು ನಾಟಿ ಕೋಳಿ, ಈಗ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದರಲ್ಲಿ ಬ್ರೌನೀಸ್ ಬರುತ್ತೆ, ಅದು ಬ್ರೌನೀಸ್ ಕಲರಲ್ಲಿ ಬರುತ್ತೆ, ಎರಡು ಕಲರ್ ಬರುತ್ತೆ. ಅದು ಲೈಟ್ ಬ್ರೌನಲ್ಲಿ ಬರ್ತದೆ, ಇನ್ನೊಂದು ಡಾರ್ಕ್ ಬ್ರೌನಲ್ಲಿ ಬರುತ್ತೆ. ಎರಡೇ ಕಲರಲ್ಲಿ ಅದು ಬರುವಂಥದ್ದು ತಮಿಳ್ನಾಡು ನಾಟಿ ಕೋಳಿ. ನೋಡಿ ತಮಿಳ್ನಾಡು ನಾಟಿ ಕೋಳಿ ಯಾವ ರೀತಿ ಇರ್ತಾರೆ, ಈ ರೀತಿ ಇರುತ್ತೆ ನೋಡಿ. ನೋಡಿ ಇದು ನೋಡ್ತಾ ಇದ್ದಾನೆ ಗೊತ್ತಾಗ್ತಾ ಇರ್ತಾನೆ, ನಾಟಿ ಕೋಳಿ ಅಂತಾರೆ ಗೊತ್ತಾಗ್ತಾ ಇದೆ ನೋಡಿ. ಕತ್ ನೋಡಿ ಎಷ್ಟು ಅದೇ ತುಂಬ ಉದ್ದ ಇದೆ. ಜೊತೆಗೆ ಇದು ಜಾಸ್ತಿ ತೂಕನೂ ಬರ್ತದೆ. ಈಗ ನಾವು ಗಿರಿರಾಜ ಕೋಳಿ ಅಂತ ನಾವು ಹೇಗೆ ಹೇಳ್ತೀವೋ ಸೇಮ್ ಅದೇ ರೀತಿಯಲ್ಲೇ ಕಾಣುತ್ತೆ, ಅದೇ ಗಾತ್ರದಲ್ಲಿ ಇರ್ತದೆ, ಅದಕ್ಕೆ ಸ್ವಲ್ಪ ಲೈಟೇ ಸ್ವಲ್ಪ ಸಣ್ಣದಾಗಿರುತ್ತೆ. ಜೊತೆಗೆ ಇಲ್ಲಿ ಏನು ಬರ್ತದೆ ನಿಮಗೆ ಕಾಲುಗಳು ನೋಡಿ, ಕಾಲುಗಳೆಲ್ಲ ಕೂಡ ದಪ್ಪದಾಗೂ ಇರ್ತವೆ, ಜೊತೆಗೆ ಉದ್ದದಾಗಿರ್ತದೆ ನೋಡಿ, ಫುಲ್ ಉದ್ದ ಇರ್ತದೆ. ಈ ರೆಕ್ಕೆಗಳು ಕೂಡ ಅಷ್ಟೇ
ತುಂಬ ಅಗಲವಾಗಿರ್ತದೆ, ಈ ರೀತಿಯೇ ಇರ್ತದೆ. ಈಗ ನೀವು ನೋಡ್ತಾ ಇದ್ದಂಗೆ ನಿಮಗೆ ಇದು ನಾಟಿ ಕೋಳಿ ಅನಿಸ್ತದೆ, ಬಟ್ ಕಲರ್ ಮಾತ್ರ ಸೇಮ್ ಇದೆ ನೋಡಿ. ಇವಾಗ ನೋಡಿ ಅದು ರಿಯಲಾಗಿ ನಿಂತ್ಕೊಳ್ಳೋದು ನೋಡಿ, ಎಷ್ಟು ಉದ್ದ ಕಾಣಿದೆ. ನಾನು ಹೇಳಿದ್ರೆ ಮೊದಲನೇ ಹಾಗೆ ಕತ್ತು ಎಷ್ಟು ಉದ್ದ ಇದೆ ಅನ್ನೋದು ಕಾಣ್ತಾ ಇದೆ. ಕಾಲು ತುಂಬ ದಪ್ಪವಾಗಿರ್ತದೆ ಮತ್ತು ಉದ್ದವಾಗೂ ಇರ್ತದೆ. ಇದು ಸ್ಟ್ರೈಟಾಗಿ ಇನ್ನೂ ನಿಂತಿಲ್ಲ, ಇದು ಈ ರೀತಿಯಲ್ಲಿ ಕಾಣುತ್ತೆ. ಇದು ತಮಿಳ್ನಾಡು ನಾಟಿ ಕೋಳಿ. ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗಿದೆ, ಎಲ್ಲೇ ಹೋದಾಗಲೂ ಕೂಡ ತಮಿಳ್ನಾಡು ನಾಟಿ ಕೋಳಿ ಏನು ಮತ್ತು ಇನ್ನೊಂದು ನಮ್ಮ ಮೈಸೂರು ನಾಟಿ ಕೋಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾವು ಇದ್ರ ಮೊಟ್ಟೆಯನ್ನು ನಾವು ತೊಗೊಳ್ತೀವೋ ಅದು ನಮ್ಗೆ ಅಷ್ಟೊಂದು ಹೆಲ್ದಿಯಾಗಿರೋದಿಲ್ಲ, ಜೊತೆಗೆ ಟೇಸ್ಟ್ ಕೂಡ ಇರೋದಿಲ್ಲ. ಇದ್ರದ್ದು ಮಾಂಸನೂ ಕೂಡ ಅಷ್ಟೇ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಇದು ತುಂಬ ಕಡಿಮೆ ರೇಟ್ಗೂ ಸಿಗುತ್ತೆ, ತೊಗೋಬೋದು. ಆದರೆ ಅದು ನಮ್ಮದು ನಾಟಿ ಕೋಳಿ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಅದು ಫುಲ್ ಟೇಸ್ಟ್ ಇರ್ತದೆ, ಚೆನ್ನಾಗಿರ್ತದೆ, ಆರೋಗ್ಯವಾಗಿರುತ್ತೆ. ನೋಡಿ ನಾಟಿ ಕೋಳಿಗಳು ಹೋಗ್ತಾ ಇದೆ ಕೆಲವು, ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿಗಳು. ಆ ರೀತಿಯಲ್ಲಿ ನಾವು ಅದನ್ನು ನಾವು ಸಾಕಾಣಿಕೆ ಮಾಡ್ಕೋಬೋದು. ಹಾಗಾಗಿ ನೀವು ಈ ರೀತಿಯಾದ ಒಂದು ಕೋಳಿಗಳಿಗೆ ಏನು ಡಿಫ್ರೆನ್ಸ್ ಇರುತ್ತೋ ಅದನ್ನು ನೀವು ನೋಡಿಕೊಂಡು ಖಂಡಿತವಾಗಿ ಕೂಡ ತೊಗೊಳ್ಳಿ. ಅದು ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಇದು ನನ್ನ ಏನಕ್ಕೆ ಡಿಫ್ರೆನ್ಸಿಯೇಷನ್ ತೋರಿಸಿ ಅಂದರೆ, ಕೆಲವರು ಮೋಸ ಹೋಗ್ತಾ ಇದ್ದಾರೆ, ಇದೇ ನಾಟಿ ಕೋಳಿ ಅಂತ ಕೊಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ನಾಟಿ ಕೋಳಿ ಫಾರ್ಮನ್ನು ನಿಮಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಒಂದು ವಿಶೇಷ ಇಲ್ಲಿರುವಂಥದ್ದು ಈ ಒಂದು ಒಂದು ಕೋಳಿ ಫಾರ್ಮಲ್ಲಿ, ಒಂದು ನಾಟಿ ಕೋಳಿ ಫಾರ್ಮಲ್ಲಿ, ಅದು ಪ್ಯೂರ್ ನಾಟಿ ಕೋಳಿ ಫಾರ್ಮಲ್ಲಿ. ಕೆಲವೊಂದು ನಾಟಿ ಕೋಳಿ ಫಾರ್ಮ್ದು ನಾನು ವೀಡಿಯೋನು ಮಾಡಿದ್ದೀನಿ, ಅಲ್ಲೂ ಕೂಡ ವಿಸಿಟ್ ಮಾಡಿದ್ದೀನಿ. ಅವ್ರೇನು ಮಾಡ್ತಾರೆ ಅಂದರೆ, 7 ಡೇಸ್ಗೆ 14 ಡೇಸ್ ಮತ್ತು 21 ಡೇಸ್ಗೆ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು ಕ್ರಮಬದ್ಧ ಮಾಡ್ಕೊಂಡು ಬರ್ತಾಯಿರ್ತಾರೆ. ಅಂದರೆ ರೋಗ ರುಜಿನಗಳು ಬರಬಾರ್ದು ಅನ್ನುವಂಥ ಪರ್ಪಸ್ಗೋಸ್ಕರ ಅವ್ರು ಮಾಡ್ತಾಯಿರ್ತಾರೆ. ಆದರೆ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವ್ಯಾಕ್ಸಿನೇಷನ್ ನಾವು ಮಾಡೋಲ್ಲ. ನಮ್ಮ ಒಂದು ಫಾರ್ಮ್ ಅಂತಂದ್ರೆ ವ್ಯಾಕ್ಸಿನೇಷನ್ ಫ್ರೀ ಒಂದು ನಮ್ಮ ಒಂದು ಫಾರ್ಮ್. ಇಲ್ಲಿ ಯಾವುದೇ ರೀತಿಯಾದ ವ್ಯಾಕ್ಸಿನೇಷನ್ ನಾವು 7 ದಿನಕ್ಕಾಗಲಿ 14 ದಿನಕ್ಕಾಗಲಿ 21 ದಿನಕ್ಕಾಗಲಿ ನಾವು ಯಾವುದೇ ರೀತಿಯಾದ ಒಂದು ವ್ಯಾಕ್ಸಿನೇಷನ್ ನಾವು ಕೊಡೋದಿಲ್ಲ. ಯಾಕೆ ಅಂತಂದರೆ ನಮಗೆ ಒಂದು ಕಂಪ್ನಿ ಕಡೆಯಿಂದ ನಾವು ತರ್ತಿರುವಂಥ ಕೀಬಾ ಕಂಪ್ನಿ ಕಡೆಯಿಂದ ಬರ್ತಿರುವಂಥ ನಾವು ಏನು ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಿರ್ತೀವೋ ಪ್ಯೂರ್ಲಿ ಆರ್ಗ್ಯಾನಿಕ್ಕು ಫುಡ್ಡನ್ನು ನಾವು ಯೂಸ್ ಮಾಡ್ತಾಯಿರೋದು. ಅದರಲ್ಲಿ ಸ್ಪ್ರೇ ಆಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ ಒಂದು ಕಂಪ್ನಿ ಕಡೆಯಿಂದ ತರ್ತಿರುವಂಥದ್ದು ಪ್ಯೂರ್ಲಿ ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ತಾರಿಂದ ಯಾವುದೇ ಥರ ತೊಂದರೆ ಇರೋದಿಲ್ಲ. ಮತ್ತು ನಮ್ಮ ಒಂದು ಕೋಳಿಗಳು ಕೂಡ ಯಾವುದೇ ರೋಗಗಳು ಇದುವರೆಗೂ ನಮಗೆ ಕಂಡು ಬಂದಿಲ್ಲ. ನೀವೇ ಕೂಡ ನೋಡಿದರೆ ಯಾವುದೂ ಕೂಡ ಯಾವ ಒಂದು ಒಂದು 3 ತಿಂಗಳು 4 ತಿಂಗಳು 1 ಆರು ತಿಂಗಳು ಕೋಳಿಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇವು ಕೋಳಿಗಳು ಕೂಡ ಯಾವುದೇ ರೀತಿಯಾದ ರೋಗಗಳು ಅಥವಾ ರುಜಿನಗಳು ಯಾವುದೂ ಕೂಡ ಕಾಣ್ತಾ ಇಲ್ಲ. ಮತ್ತು ನಮ್ಮ ಒಂದು ಮರಿಗಳು ನೀವು ನೋಡಿದರೆ ಅವುಗಳು ಕೂಡ ಯಾವುದೇ ರೀತಿಯಾದ ರೋಗ ರುಜಿನಗಳು ಕಾಣ್ತಾ ಇಲ್ಲ. ಯಾಕೆಂದರೆ ಆ ಒಂದು ನಾವು ಕೊಡ್ತಾ ಫುಡ್ ಆ ರೀತಿ ಇದೆ. ನಾವು ಎಲ್ಲ ಕಡೆ R&D ಮಾಡಿ ಎಲ್ಲ ಕಡೆ ಚೆಕ್ ಮಾಡಿ ಎಲ್ಲ ಫಾರ್ಮ್ ಹೌಸ್ಗಳು ಕೂಡ ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ಯಾವ ರೀತಿ ನಾನು ಮಾಡ್ತಾಯಿರೋ ಅಂತ ನೋಡಿ ಅದರಲ್ಲಿ ನಮ್ಮದು ಬೆಸ್ಟ್ ಏನಂತನ್ನುವಂಥದ್ದು ನಾವು ಇಂದು ಈ ಒಂದು ಫಾರ್ಮಲ್ಲಿ ನಾವು ಮಾಡಿರುವಂಥದ್ದು ಎಲ್ಲ ಕೂಡ ನಿಮಗೆ ಒಂದು ಒಂದು ಒಳ್ಳೆಯ ಒಂದು ಫುಡ್ಡನ್ನು ಕೊಡಬೇಕು, ಒಂದು ಒಳ್ಳೆಯ ಒಂದು ಎಗ್ಗನ್ನು ಕೊಡಬೇಕು ಅನ್ನುವಂಥ ನಾವು ಒಂದು ನಿಟ್ಟಲ್ಲಿ, ಜೊತೆಗೆ ಆ ಒಂದು ಏನು ನಮ್ಮ ಸುತ್ತಮುತ್ತ ಒಂದು ಭಾಗದಲ್ಲಿ ಈ ಒಂದು ಮೈಸೂರು ನಾಟಿ ಕೋಳಿಯನ್ನು ಯಾರೂ ಕೂಡ ಹೆಚ್ಚಾಗಿ ಸಾಕಿರಲಿಲ್ಲ. ಇದನ್ನು ಒಂದು ನಾವು ಒಂದು ಗೋಲಾಗಿ ನಾವು ಮಾಡ್ತಿರುವಂಥದ್ದು. ಇದು ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ, ನಿಮಗೆ ಒಂದು ಕೋಳಿ ಏನಾದರೂ ಬೇಕು ಅನ್ನೋದಾದರೆ ಅಥವಾ ಮರಿಗಳೇನಾದರೂ ಬೇಕು ಅನ್ನೋದಾದರೆ ಅಥವಾ ಮೊಟ್ಟೆಗಳೇನಾದರೂ ಬೇಕು ಅನ್ನೋದಾದರೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ನಾನು ನಮ್ಮ ನಂಬರನ್ನು ಹಾಕಿರ್ತೀನಿ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆ ಒಂದು ಮೊಟ್ಟೆ ಬೇಕು ಅನ್ನೋದಾದರೆ ಒಂದು ಮುಂಚಿತವಾಗಿ ನಿಮ್ಗೆ ಹೇಳಿದಂತಾರೆ, ಇಷ್ಟು ಮೊಟ್ಟೆಗಳಂದರೆ ಅಷ್ಟು ಮೊಟ್ಟೆಗಳು ನಾವು ಕೊಡ್ತೀವಿ. ಕೋಳಿಗಳು ಕೊಡೋದಾದ್ರು ಇಷ್ಟೇ ಕೋಳಿಗಳನ್ನು ನಾವು ಕೊಡ್ತೀವಿ. ಜೊತೆಗೆ ಮರಿಗಳೇನಾದ್ರು ಬೇಕು ಅನ್ನೋದಾದರೆ ಈಗ ಒಂದಿನ ಮರಿ ಆಗಿರ್ಬೋದು, 2 ದಿನದ ಒಂದು ವಾರ 15 ದಿನದ ಮರಿಗಳಾದರೂ ತೊಗೋಬೋದು, ಅಥವಾ ನೀವೊಂದು ಇಲ್ಲೊಂದು 2 ತಿಂಗಳು 3 ತಿಂಗಳು ಮರಿನಾದರೂ ತೊಗೋಬೋದು. ನೀವು ಆ ಒಂದು ಏನೇನು ಎಷ್ಟೆಷ್ಟು ತಿಂಗಳು ಇರ್ತದೋ ಅಷ್ಟೆಷ್ಟು ತಿಂಗಳಿಗೆ ಒಂದೊಂದು ರೇಟ್ ಅಂತ ನಾವು ನಿಗದಿಪಡಿಸಿರ್ತೀವಿ. ಆ ಒಂದು ರೇಟ್ ನೀವೇನು ಬಂದಂಥ ಟೈಮಲ್ಲಿ ಎಷ್ಟು ರೇಟ್ ಇರುತ್ತೋ ಆ ಒಂದು ರೇಟಿಗೆ ನೀವು ತೊಗೋಬೇಕಾಗುತ್ತೆ. ಓನ್ಲಿ ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಿರುವಂಥದ್ದು. ಈ ನೀವೇನಾದ್ರು ಕೂಡ ಲಂಪ್ಸಮ್ ಆಗಿ ಒಂದು 100 ಕೋಳಿ ಅಥವಾ 200 ಕೋಳಿ ಈ ರೀತಿ ತೊಗೊಳ್ತಂದರೆ ಸಾಧ್ಯವಷ್ಟು ಇನ್ನೂ ಕಡಿಮೆನೇ ಕೊಡ್ತೀವಿ. ಬೇರೆ ಫಾರ್ಮ್ಗಳು ಕಂಪೇರ್ ಮಾಡಿದ್ರು ಇನ್ನೂ ತುಂಬಾ ಕಡಿಮೆಯಾಗಿ ನಿಮಗೆ ಹಾಕ್ಕೊಡ್ತೀವಿ, ನೀವು ಬರ್ಬೋದು. ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಇದೇ ರೀತಿಯಾದ ಒಂದು ಬಿಸ್ನೆಸ್ಸನ್ನು ಮಾಡಲಿ, ಅವರು ಒಂದು ಸ್ವಂತ ಕಾಲಮೇಲೆ ನಿಂತ್ಕೊಳ್ಳಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಲ್ಲಿ ಒಂದು ಫಾರ್ಮನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.